ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಮದ್ದಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅವ್ಯವಸ್ಥೆಯ ಬಗ್ಗೆ ಸಿಡಿದೆದ್ದ ಗ್ರಾಮಸ್ಥರು ಶಾಲೆಯ ಮುಂದೆ ಪ್ರತಿಭಟಿಸಿದರು. ಶಿರಾ ತಾಲೂಕಿನ ಮದ್ದಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಶಾಲೆ ಮುಂದೆ ಪ್ರತಿಭಟನೆ. ಶಿರಾ ತಾಲೂಕಿನ ಮದಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅವ್ಯವಸ್ಥೆಯನ್ನು ಸರಿಪಡಿಸಲು ಪ್ರಯತ್ನಿಸಿದ ಗ್ರಾಮಸ್ಥರು ವಿಫಲವಾಗಿ ಅಂತಿಮವಾಗಿ ಶಾಲೆಯ ಮುಂದೆ ಪ್ರತಿಭಟಿಸಿದ ಘಟನೆ ದಿನಾಂಕ 25/6/2019 ಜರುಗಿತು. ಶಾಲೆಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಶೌಚಾಲಯದ ಬಾಗಿಲು ಮುರಿದು ಹೋಗಿ ನೀರಿನ ಸಂಪರ್ಕವಿಲ್ಲದೆ ಮಕ್ಕಳು ಬಯಲು ಶೌಚಾಲಯವನ್ನೇ ಅವಲಂಬಿಸಬೇಕಾಗಿದೆ. ಶಾಲೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛ ಮಾಡದ ಕಾರಣ ಗಿಡಗಂಟೆಗಳು ಬೆಳೆದುಕೊಂಡಿವೆ. ಅಲ್ಲದೆ ವಿಷ ಜಂತುಗಳು ವಾಸವಾಗಿವೆ. ಬಯಲು ಶೌಚಾಲಯಕ್ಕೆ ಹೋದ ಮಕ್ಕಳಿಗೆ ವಿಷ ಜಂತುಗಳು ಕಡಿದರೆ ಗತಿಯೇನು ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು. ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವುದನ್ನು ಬಿಟ್ಟು ಯಾವಾಗಲೂ ಮೊಬೈಲ್ನಲ್ಲಿ ಗೇಮ್ಸ್ ಆಡುತ್ತಿರುತ್ತಾರೆ. ಫೇಸ್ಬುಕ್ ಮತ್ತು ಹಾಡುಗಳನ್ನು ಕೇಳುತ್ತಾ ಕಾಲ ಕಳೆಯುತ್ತಿರುತ್ತಾರೆ. 7ನೇ ತರಗತಿ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯ ಪಾಠವನ್ನು ಸಹ ಓದಲು ಬರುವುದಿಲ್ಲ. ಇಂತಹ ಬೇಜವಾಬ್ದಾರಿಯುತ ಶಿಕ್ಷಕರು ನಮಗೆ ಬೇಡ, ಬೇರೆ ಶಿಕ್ಷಕರನ್ನು ಈ ಶಾಲೆಗೆ ಕಳುಹಿಸಿ ಎಂದು ಗ್ರಾಮಸ್ಥರು ಆಕ್ರೋಶದ ನುಡಿಗಳನ್ನಾಡಿದ್ದರು. ಇರುವ ಇಬ್ಬರು ಶಿಕ್ಷಕರು ಕಳ್ಳಂಬೆಳ್ಳಕ್ಕೆ ಡೆಪ್ಯುಟೇಷನ್ ಕಳುಹಿಸಿರುವುದರಿಂದ ಈ ಶಾಲೆಗೆ ಒಳ್ಳೆಯ ಶಿಕ್ಷಕರೇ ಇಲ್ಲದಂತಾಗಿದೆ. ಈ ಕೂಡಲೇ ಹಿಂದಿ ಶಿಕ್ಷಕರನ್ನು ವಾಪಸ್ ಕರೆಸಿ, ಆಗದಿದ್ದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಎಂದು ತಿಳಿಸಿದರು. ನೂತನವಾಗಿ ನಿರ್ಮಿಸಿದ ಶಾಲಾ ಕೊಠಡಿಗಳ ಮೇಲ್ಛಾವಣಿಯು ಹಾಳಾಗಿವೆ. ಶಾಲೆಯು ಶಿಥಿಲಾವಸ್ಥೆಯಲ್ಲಿದ್ದು ಕೊಠಡಿಗೆ ಬಾಗಿಲು ಕಿಟಕಿ ಇಲ್ಲದಿರುವ ಕಾರಣ ಕಿಡಿಗೇಡಿಗಳು ಒಳಗೆ ಪ್ರವೇಶಿಸಿ ಗಲೀಜು ಮಾಡುತ್ತಾರೆ. ಕಳಪೆ ಕಾಮಗಾರಿ ಮಾಡಿರುವ ಮೇಸ್ತ್ರಿಯ ಬಗ್ಗೆ ಇಲಾಖೆಯಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಪ್ರಶ್ನಿಸದಿರುವುದು ವಿಪರ್ಯಾಸವೇ ಸರಿ. ಶಾಲೆಯ ಆವರಣದಲ್ಲಿ ಕೊಳವೆ ಬಾವಿ ಕೊರೆಸಿ 3 ತಿಂಗಳಾಗಿದೆ. 2.5 ಇಂಚು ನೀರು ಸಿಕ್ಕಿದ್ದರೂ ಸಹ ನೀರಿನ ವ್ಯವಸ್ಥೆ ಕಲ್ಪಿಸಲು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಮೀನಾಮೇಷ ಎಣಿಸುತ್ತಿದೆ. ಶುದ್ಧ ಕುಡಿಯುವ ನೀರಿಲ್ಲದೆ ಮನೆಯಿಂದ ನೀರು ತಂದು ಕುಡಿಯುವ ದುಸ್ಥಿತಿ ಮಕ್ಕಳಿಗೆ ಬಂದೊದಗಿರುವ ಬಗ್ಗೆ ಪೋಷಕರು ಆತಂಕ ವ್ಯಕ್ತಪಡಿಸಿದರು. ಬೇಕು.
ಕೈ ಮುಗಿಬೇಕು. ಅಲ್ಲಿ ಕೆಳಗೆ ನೋಡಿ ನಮ್ ಸಾಲ ಇದು ಬೆಳೆದು ಹೋಗಿರೋದು. ಸರ್ ವಿಶ್ವನಾಥ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾ ತಾಲೂಕು ಉಪಾಧ್ಯಕ್ಷ. ನಾನು ಮದಕ್ನಹಳ್ಳಿ ಗ್ರಾಮ ವಾಸಿ. ಅವ್ರಿಗೆ ಅರ್ಜಿ ಮೊನ್ನೆ ಬರೀಬೇಕಾದ್ರೆ ನಾನೊಂದು ನನ್ನ ಅಡ್ರೆಸ್ ಬರ್ಕೊಟ್ಟೆ, ಫೋನ್ ನಂಬರು ಬರದೆ. ಈ ಸಮಸ್ಯೆ ಇದೆ, ನೀವು ಬಂದು ಇದು ಪರಿಹಾರ ಮಾಡಬೇಕು ಅಂತ. ಅವರು ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಎಡ್ ಮೇಡಮ್ ಅವ್ರಿಗೆ ಸೋಮವಾರ ಫೋನ್ ಮಾಡ್ತಾರೆ, ನೀವು ಯಾಕೆ ರಿಲೀವ್ ಮಾಡಿಕೊಟ್ಟಿಲ್ಲ, ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತಂದು ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ ಬಿ ಓ ಅವರು. ಹಂಗಾಗಿ ನಾವು ಜೆ ಡಿ ಪಿ ಅಧ್ಯಕ್ಷರಿಗೆ ಡೈರೆಕ್ಟ್ ಮೀಟ್ ಮಾಡಿದೆ. ನಾನು ಮೀಟ್ ಮಾಡಿದಾಗ ಫೋನ್ ಮಾಡಿದ್ರು ಬಿ ಓ ಅವ್ರಿಗೆ. ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಪ್ರತಿಯೊಂದು ಗ್ರಾಮಕ್ಕೂ ಇಬ್ಬಿಬ್ಬರನ್ನ ತೆಗೆದು ಚೇಂಜ್ ಮಾಡಿ ಅಂತಂದು ಎಮ್ ಎಲ್ ಎ ಸಾಹೇಬ್ರ ಮೇಲೆ ದೂರನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಎಮ್ ಎಲ್ ಎ ಸಾಹೇಬರು, ಬಿ ಓ ಸಾಹೇಬರು, ಜೆ ಡಿ ಪಿ ಅಧ್ಯಕ್ಷರು ಈ ಸ್ಕೂಲ್ ಹತ್ರ ಮದಕ್ನಹಳ್ಳಿ ಗ್ರಾಮಕ್ಕೆ ಬರದಲ್ಲೇ ಯಾವುದೇ ಕಾರಣಕ್ಕೂ ನಾವು ಬಿಗ ತೆಗೆಯಲ್ಲ. ಬಿಗ ಹಾಕ್ತೀವಿ, ಬಿಗ ತೆಗೆಯಲ್ಲ. ನೋಡೋಣ ಸರ್, ಬಿ ಓ ಅವರ ನಾವು ಗ್ರಾಮಸ್ಥ ಸರ್. ನಾವು ಈ ಸ್ಕೂಲಲ್ಲಿ ಓದಿದ್ದೀವಿ, ನಾವು ಸೀನಿಯರಿಟಿ ಇದ್ದೀವಿ, ನಮಗೂ ಸ್ವಚ್ಛತೆ ಇರಬೇಕನ್ನೋದು ನಮ್ಗೆ ಭಾಳ ಐತೆ. ಆದರೆ ಇವರು ಸ್ವತತ್ವವಾಗಿ ಇವ್ರು ಯಾಕೆ ಮಾಡ್ಕೋ, ಏನು ದುಡ್ಡು ತಗೊಂಡಿದ್ದಾರೆ ಇವರು, ಏನು ಮಾಡ್ತಾರೆ? ಒಂದು ಪರಿಶೀಲನೆ ಮಾಡಿ, ಪರಿಶೀಲನೆ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಅವರು ಶಿರಾ ಬಂದಾಗ್ಲಿಂದನು ಮದಕ್ನಹಳ್ಳಿ ಕಾಲೇ ಇಟ್ಟಿಲ್ಲ. ಇಲ್ಲೇನು ನಡೀತೈತೆ ಏನು ನಡೀತಿಲ್ಲ ಅನ್ನೋದು ಅವ್ರು ವಿಚಾರಣೆ ಮಾಡೇ ಇಲ್ಲ. ಇಲ್ಲ ಹೆಂಗ್ ಗೊತ್ತು ಸರ್ ಅವ್ರಿಗೆ? ಇಲ್ಲಿ ಬಂದು ಕಾರ್ಯಕರ್ತ ಎಲ್ಲರೂ ಇರ್ತಾರೆ, ಕುಂತ್ಕೊಳ್ಳಿ, ನಿಮ್ಗೆ ಯಾರು ಬೇಕು ಯಾರು ಬೇಡ ಅಂತ ಮಕ್ಕಳನ್ನ ಕೇಳಲಿ, ಇಬ್ಬರು ತಗೊಂಡೋಗ್ಲಿ, ಏನಿಲ್ಲ. ದುಡ್ಡು ತಗೊಂಡ್ಬಿಡೋದು, ಅವ್ರು ಕಳಿಸ್ಬಿಡೋದು ಎಮ್ ಎಲ್ ಎ ಮೇಲೆ ಜೆ ಡಿ ಪಿ ಮೇಲೆ ಹಾಕ್ಬಿಟ್ರೆ ನಾವು ಯಾರನ್ನ ಕೇಳಬೇಕು? ನಾವು ಯಾರನ್ನ ಕೇಳಬೇಕು? ಅವರೆಲ್ಲ ಬರೋವರೆಗೂ ನಾವು ಬೀಗ ತೆಗೆಯಲ್ಲ. ಅದೇನಾಗುತ್ತೋ ಆಗ್ಲಿ ಸರ್, ದೊಡ್ಡ ಮಟ್ಟಿಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಅಲ್ಲ ಸರ್, ಬಿಸಿ ಊಟ ರೂಮಲ್ಲಿ ಬೋಲ್ ಗಲೀಜು ಮಾಡ್ದೆ ಸರ್, ಒಂದು ಸ್ವಲ್ಪ ಬಿಸಿ ಊಟ ಕ್ಲೀನಲ್ಲಿ ಮಾಡಲ್ಲ, ಹುಡುಗರಿಗೆ ಒಂದು ಸ್ವಲ್ಪ ಶಿಸ್ತು ಸಂಸ್ಕಾರನ ಕಲಿಸಿಲ್ಲ. ನಮ್ಮ ಊರಲ್ಲಿ ಇದು ಎಜುಕೇಷನ್ ಸರಿ ಇಲ್ಲ ಸರ್, ಶಿಕ್ಷಣ ಸರಿ ಇಲ್ಲ ನಮ್ಮ ಊರಲ್ಲಿ. ಸ್ಕೂಲು 7ನೇ ಕ್ಲಾಸ್ ಹುಡುಗರಿಗೆ 1ನೇ ಕ್ಲಾಸ್ ಪಾಠ ಬರಲ್ಲ. ಶಾಲೆಯ ಮಕ್ಕಳಿಗೆ ನೀಡುವ ಊಟದಲ್ಲಿ ಹುಳಗಳು ಇರುತ್ತವೆ. ಧಾನ್ಯವನ್ನು ಸ್ವಚ್ಛಗೊಳಿಸದೆ ಹಾಗೆಯೇ ಅಡಿಗೆ ಮಾಡುತ್ತಾರೆ ಹಾಗೂ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ ಎಂದು ಮಹಿಳೆಯರು ದೂರಿದರು. ಈ ಬಗ್ಗೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಗಂಗಾಧರ್ ಅವರನ್ನು ದೂರವಾಣಿ ಮೂಲಕ ಶ್ರೀ ಟಿವಿ ಸಂಪರ್ಕಿಸಿದಾಗ ನೋಡಕ್ಕೆ ಸಾಧ್ಯ ಆಗಲ್ಲ ಸರ್, ಹಂಗ್ ನಡೀತೈತೆ. ಕೋಳಿ ಕೊಯ್ಕೊಂಡ್ ತಿಂಬಾದು, ಹುಡುಗರು ಕುಂಡಿಸ್ಕೊಂಡು ಚಿತ್ರಣ ಮಾಡ್ಕೊಂಡ್ ತಿಂಬಾದು, ಹುಳ ಅದನ್ನ ಕ್ಲೀನೇ ಮಾಡಲ್ಲ, ಅದನ್ನ ತಿನ್ಬೋದು ಹುಡುಗರು. ಏನಾದ್ರೂ ಹುಡುಗರಿಗೆ ಹೆಚ್ಚು ಕಮ್ಮಿ ಆಗ್ಬೋದು. ಇಂಜೆಕ್ಷನ್ ಆದ್ರೆ ಮಕ್ಳಿಗೆ ಯಾರು ಜವಾಬ್ದಾರಿ? ಬಿಸಿ ಊಟ ಸ್ವಲ್ಪ ಸರಿ ಇಲ್ಲ, ಸರಿ ಇಲ್ಲ, ಚೆನ್ನಾಗೂ ಇಲ್ಲ. ನೀರಿಂದಂತು ಸ್ವಲ್ಪ ಸ್ವಚ್ಛ ನೀರಿನ ಬಗ್ಗೆ ಅಂದ್ರೆ ಹುಡುಗರಿಗಂತ ಜವಾಬ್ದಾರಿ ಏನಿಲ್ಲ. ಯಾಕೆ ಹೇಳೋ, ನೀರನ್ನ ಟ್ಯಾಂಕರ್ ತೊಳೆಯಲ್ಲ, ಟ್ಯಾಂಕರ್ ತೊಳೆಯಲ್ಲ. ಗೇಟಿಂದ ಆಚಿರ್ತಾರೆ ಹುಡುಗರು, ಮಾಸ್ಟರ್ ಅಂದ್ರೆ ಭಯ ಏನಿಲ್ಲ. ಆಮೇಲೆ ಹುಡುಗ್ರ ಹತ್ರ ಸಿಗರೇಟ್ ಅದು ಇದು ಎಲ್ಲ ತರ್ಸ್ಕೊಳೋದು ಮಾಸ್ಟರ್. ಹುಡುಗ್ರ ಹತ್ರ ಹೋಗ್ರಿ, ಏನು ಟೆಸ್ಟ್ ಮಾಡ್ತೀವಿ ಅಂತ ಅನ್ನೋದು, 10-10 ರೂಪಾಯಿ 20-30 ರೂಪಾಯಿ ಇಸ್ಕೊಳೋದು. ಇವ್ರು ಕೋಳಿ ಕೋಳಿ ಚಿಕನ್ ಮಟನ್ ಮಾಡ್ಕೊಂಡ್ ತಿನ್ನೋದು, ಹುಡುಗರು ಸುಮ್ನೆ ಅಲ್ಲೇ ನಿಂತ್ಕೊಂಡು ನೋಡ್ಬೋದು ಅಷ್ಟೇ ಮಾಸ್ಟರ್ನ. ಈ ತರ ಎಲ್ಲ ಇದ್ರೆ ಬೀಡಿ ಸಿಗರೇಟ್ ಪ್ರತಿಯೊಂದು ತರಿಸ್ತಾರೆ.
ಮೊಬೈಲ್ ಅಲ್ಲಿ ಒತ್ತು ಮುಡುಕ್ಲು ಬರೇ ಟ್ರಿಕೆಟ್ ನೋಡ್ಕೊಂಡ್ ಕುಡ್ಕೊಳೋದು ಬರೀ ಅದು ಇದು ನೋಡ್ಕೊಂಡು ಹುಡುಗರು ಸ್ವಲ್ಪ ಏನು ಜವಾಬ್ದಾರಿಯಿಂದ ಪಾಠ ಮಾಡೋದು ಸರ್. ನಮ್ಮ ಹತ್ರ ಮೊಬೈಲ್ ಇದ್ರೆ ವಿಡಿಯೋ ತಗೊಂಡಿದ್ದೆ, ನನ್ನ ಹತ್ರ ಮೊಬೈಲ್ ಇದಿಲ್ಲ. ಎರಡ್ ಮೂರ್ ದಿವಸ ಬಂದು ಸ್ಕೂಲ್ ಹತ್ರ ಬಂದು ವಿಚಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಕಾರ್ಮೆಂಟ್ ಹಾಕಿದ್ ನಮ್ಮ ಹುಡುಗನ್ನ ಇಲ್ಲಿ ಇಲ್ಲೇ ಸೇರಿಸುದು ಸರ್. ಮನೆ ಕಡೆ ಒಂದ್ ಸ್ವಲ್ಪ ತೊಂದ್ರೆ ಅಂತ ಯಾವತರ ಮಾಡ್ತಾರಂತ ಬಂದು ನೋಡ್ಕೊಂಡು ಹೋಗೋಣ ಅಂತ ಎರಡ್ ದಿವಸ ಬಂದೆ ಸರ್. ಮೊಬೈಲ್ ಇದ್ರೆ ವಿಡಿಯೋ ತಗೊಂಡು ಹೋಗ್ಬಿಟ್ಟಿದ್ದೆ ಸರ್. ಏನು ಕಲ್ಸಲ್ಲ ಸರ್, ಬರೇ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ವಿಡಿಯೋ ಇದು. ಸ್ಕೂಲಿಂದ ಬರ್ತಾರೆ ಹುಡುಗರು, ಈಜಾಡಕ್ಕೆಲ್ಲ ಹೋಗ್ತಾರೆ. ನಾಳೆಯಿಂದ ಹೆಚ್ಚು ಕಮ್ಮಿ ಆದ್ರೆ ಹುಡುಗರಿಗೆ ಯಾರ ಜವಾಬ್ದಾರಿ ಹೇಳಿ ಸರ್ ನೀವೇ? ನಮಸ್ತೆ, ವಿನೋದ್ ಕುಮಾರ್ ಸರ್, ಶ್ರೀ ಟಿವಿಯಿಂದ. ಪೇರೆಂಟ್ಸ್ ಮತ್ತೆ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡ್ತಾ ಇದ್ರು ಅದೇನೋ ಸ್ಕೂಲ್ ಪ್ರಾಬ್ಲಮ್ಸ್ ಬಗ್ಗೆ. ಆ ಸಮಯದಲ್ಲಿ ಹಿಂಗೆ ಬಿಸಿ ಊಟ ಕೊಡ್ತಾರಲ್ಲ, ಅದು ಸಹಿತ ಕಳಪೆ, ತುಂಬಾ ಕಳಪೆ ಮಟ್ಟ ಇರುತ್ತೆ. ಅಲ್ಲಿ ಕ್ಲೀನ್ ಇಲ್ಲ ಅಡುಗೆ ಮನೆಯೆಲ್ಲ, ಆಮೇಲೆ ದವಸ ಧಾನ್ಯಗಳನ್ನೆಲ್ಲ ಕ್ಲೀನ್ ಮಾಡಲ್ಲ, ಹೀಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಅದನ್ನ ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ಸರ್. ಓಕೆ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಸರ್, ನಾನು ಈಗಾಗಲೇ ಭೇಟಿ ಕೊಟ್ಟು ಒಂದು 15 ದಿನದ ಹಿಂದೆ ಭೇಟಿ ಕೊಟ್ಟು ಟೋಟಲಿ ಅಕ್ಷರದಾಸ ಕಾರ್ಯಕ್ರಮನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಇದರಲ್ಲಿ ಮುಖ್ಯ ಶಿಕ್ಷಕರು ಮತ್ತೆ ಅಕ್ಷರದಾಸೋಹ ಅಡುಗೆ ಸಿಬ್ಬಂದಿಯವರು ಅದರಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆಯನ್ನ, ಶುಚಿತ್ವ, ಮಿತವ್ಯಯನ ಇದೆಲ್ಲ ಕೂಡ ಪರಿಪಾಲನೆ ಮಾಡಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅವರಿಗೆ ಮನವರಿಕೆ ಮಾಡಿ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಗಮನಕ್ಕೆ ಕೂಡ ತಂದಿದ್ದೀನಿ ಸರ್. ಈಗ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾಳೆನೇ ನಾನು ಅಲ್ಲಿ ಭೇಟಿ ಕೊಟ್ಟು ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನ ತಗೊಂಡು ಅವ್ರಿಗೆ ಮುಖ್ಯ ಶಿಕ್ಷಕರಿಗೆ ಮತ್ತೆ ಅಡುಗೆ ಸಿಬ್ಬಂದಿಗೆ ಮಾರ್ಗದರ್ಶನ ಮತ್ತು ಸಲಹೆ ಕೊಟ್ಟು ಮಕ್ಕಳಿಗೆ ಒಳ್ಳೆ ಊಟವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು, ಅದನ್ನ ಸರಿ ಮಾಡ್ತೀನಿ ಸರ್. ಸರ್, ನೆಕ್ಸ್ಟ್ ಇದಾದ್ಮೇಲೆ ಒಂದು 10-15 ಡೇಸ್ ಬಿಟ್ಟು ಮತ್ತೆ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಸರ್, ಅದೇನು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಸರ್, ಆಗ್ಬೋದು ಸರ್, ನಾನೊಂದು ಫಾರ್ಮ್ ಚೆಕ್ ಮಾಡ್ತೀನಿ ನಮೂನೆನ, ಅಲ್ಲಿ ಏನಾಗಿದೆ ಏನ್ ಕತೆ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಒಂದು ನಮೂನೆಗಳಿದಾವೆ, ನಮೂನೆಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಆ ಕ್ಲಸ್ಟರ್ ನ CRPF ಕಡೆಯಿಂದ ತಗೊಂಡು ನಾನು ನಿಮ್ಗೆ ವರದಿಯನ್ನು ಸಂಪೂರ್ಣವಾಗಿ ಕೊಡ್ತೀನಿ. ಅಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ನಮ್ದು ಸರ್, ಮಾಡ್ತೀನಿ ನನ್ನ ಪ್ರಯತ್ನ ಮೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಹಾಂ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮುರಳಿ ಕೃಷ್ಣ. ಎಲ್ಲಿ ವಾಸ ಆಗಿರೋ ಸರ್? ಸರ್ ಇಲ್ಲ, ಗ್ರಾಮಸ್ಥರು ಇಲ್ಲ, ನಾವು ಮದಕನಹಳ್ಳಿನ. ನೀವು ಓದಿದ ಶಾಲೆ? ನಮ್ಮ ನಾವು ಓದಿದ ಶಾಲೆನ ಸರ್. ಇದು ಓದಿ ಶಾಲೆ. ಸಮಸ್ಯೆ ಹೇಳಿ ಸರ್. ಸರ್ ಇಲ್ಲಿ ಏನು ಅಂದ್ರೆ ಮಕ್ಕಳು ಪಾಠ ಮಾಡ್ಬೇಕಾರೆ ಟೀಚರ್ಸ್ಗೆ ಮೊಬೈಲ್ ಅಲೋ ಇಲ್ಲ ಅಂತ ಅದೊಂದು ಇದಾಗಬೇಕು ಸರ್. ಆಮೇಲೆ ಮಕ್ಕಳು ಕ್ಲಾಸಲ್ಲಿ ಇರ್ಬೇಕಾದ್ರೆ ಟೀಚರ್ಸು ಮೊಬೈಲಲ್ಲಿ ಪಬ್ಜಿ ಗೇಮ್ ಆಡೋದೊಂದು, ಆಮೇಲೆ ಇಯರ್ ಫೋನ್ ಹಾಕೊಂಡೆಲ್ಲ ಸಾಂಗ್ಗಳೆಲ್ಲ ಕೇಳ್ತಾರೆ. ಆಮೇಲೆ ಟೀಚರ್ಸು ಒಳಗಡೆ ಅವರೇ ಹೇಳೋರಾಗಿ ಪ್ರತಿಯೊಂದು ಅವ್ರು ಹೇಳೋದು ಸರ್. ಗುರುಗಳು ಕಲಿಸೋಕ್ಕೋಸ್ಕರ ಬರ್ತಾರೆ, ಅದಕ್ಕೋಸ್ಕರ ಅವರೇ ಬೀಡಿ ಸಿಗರೆಟ್ ಸೇದ್ಬೋದು ಸರ್. ಅದನ್ನ ನೋಡಿ ಮಕ್ಕಳು ಕಲಿತಾರ, ಆಮೇಲೆ ಎಲೆಡ್ಕೆ ಹಾಕೊಂತಾರೆ. ಆಮೇಲೆ ಇನ್ನೊಂದು FIR ನಡೀತೆ ಸರ್ ಇಲ್ಲಿ. ಟೀಚರ್ಸ್ಗಳು ಯಾರು ಬೇಕಾರೆ ಯಾರು ಔಟ್ ಆಫ್ ಇಂದ ಯಾರು ಬರೋದಿಲ್ಲ, ಆಮೇಲೆ ಬಂದು ನೋಡ್ಕೊಳೋರು ಇಲ್ಲ ಸರ್ ಇಲ್ಲಿ, ಮೇಂಟೈನ್ ಮಾಡೋರಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮನ್ನ ಕೇಳ್ಕೊಳೋದಿ ಒಂದೊಂದೆ, ಇರೋ ಟೀಚರ್ಸ್ನೆಲ್ಲ ತೆಗೆದು ಬಿಡಿ, ಬೇರೆ ಹೊಸಬ್ರು ಟೀಚರ್ಸ್ನ ಹಾಕಿ ಸರ್, ಅಷ್ಟೇ. ಇದೊಂದು ದಯವಿಟ್ಟು ಇದೊಂದು ನೀವು ಸರ್. ಎಲ್ಲಿ ಮಂಜುನಾಥ್ ಅಂತ ಸರ್, STM ಅಧ್ಯಕ್ಷ. STMC ಅಧ್ಯಕ್ಷರು. ಸರ್ ಹೇಳಿ, ಈಗ ಟೀಚರ್ಸ್ ಏನೋ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ಅದ್ರ ಬಗ್ಗೆ ಸರ್? ಅದೇ ನಾವು ಈ BVSR ಹೋಗಿ ಅರ್ಜಿ ಕೊಟ್ಟಿದ್ದೀವಿ, ಡೆಪ್ಟೇಷನ್ ಮಾಡ್ತಾರಂತ ಗೊತ್ತಾಗಿ ಮುಂಚೆನೆ ಹೋಗಿ ಡೆಪ್ಟೇಷನ್ ಸಬ್ಜೆಕ್ಟ್ ಟೀಚರ್ ಸರ್, ಹಿಂದಿ ಟೀಚರ್ ಸರ್. ಹಿಂದಿ ಟೀಚರ್ಸ್ ಇಬ್ಬರು, ಒಬ್ರು ಹಿಂದಿ ಟೀಚರ್, ಇನ್ನೊಬ್ರು ಯಾರು ಗೊತ್ತಿಲ್ಲ ಸರ್. ಅವ್ರು ಯಾವ್ದೋ ಸಬ್ಜೆಕ್ಟ್ ತಗೊಂಡಿದ್ರು, ಮ್ಯಾಥಮೆಟಿಕ್ಸ್ ತಗೊಂಡಿದ್ರು. ಅವ್ರನ್ನ ಯಾವುದೇ ಕಾರಣಕ್ಕೂ ಮಕ್ಕಳು ಭಾಳ ಹಿಂದೆ ಉಳಿದಾವೆ, ಓದೋಕೆ ಬರೋದು ಪಾಠ ಉಪಚಾರಗಳಲ್ಲಿ ಹಿಂದೆ ಇದ್ದಾರೆ. ಇದೊಂದು ವರ್ಷ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫಾರ್ಮ್ ಇದು ಡೆಪ್ರೆಷನ್ ಕೊಡಬಾರ್ದು ಅಂತ ಹೇಳಿದ್ವಿ. ಹೇಳಿ ಅವ್ರು ಹೇಳಿದ್ಮೇಲೆ ಅಲ್ಲಿ ಬಂದು ನೋಡಿ ಪೊಸಿಷನ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದರು. ಈಗ ಯಾರಿಗೂ ಗೊತ್ತಿಲ್ಲದಲ್ಲೇ ನಮ್ಗೆ ನಿನ್ನೆ ಮೇಡಮ್ ರಿಲೀವ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೋಗಿ ಹೇಳಿದ್ವಿ ಸರ್ ನಾವು, ಅದಕ್ಕೆ ಹೇಳ್ಕೊಟ್ಟಿದ್ವಿ. ಅದರಿಂದ ಅವರು BVSR ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸ್ಕೂಲ್ ಗೇಟ್ ಓಪನ್ ಮಾಡೋದು. ಸರ್ ಈಗ ಏನಾಗಿದೆ ಅಂದರೆ ಈಗ ಶೌಚಾಲಯ ಇಲ್ಲ ಇಲ್ಲೇ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಸರ್, ಹುಡುಗರು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬೋದು, ಶೌಚಾಲಯಕ್ಕೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬೋದು. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಲೇಡೀಸು, ಗರ್ಲ್ಸ್ ಆಗಲಿ, ಲೇಡೀಸ್ ಆಗಲಿ, ಟೀಚರ್ಸ್ ಆಗಲಿ ಸರ್, ಟೀಚರ್ಸ್ಗೆ ಒಂದು ಟಾಯ್ಲೆಟ್ ರೂಮ್ ಇಲ್ಲ ಸರ್ ಇಲ್ಲಿ. ಟೀಚರ್ಸ್ ಐತೆ ಸರ್ ನಿನ್ನ ಅಲ್ಲಿ? ಇಲ್ಲ ಸರ್, ಟಾಯ್ಲೆಟ್ ರೂಮ್ ಇದೆ, ಅದು ಬಳಸೋಕೆ ಬರ್ತಿಲ್ಲ ಸರ್ ಟೀಚರ್ಸ್ಗೆ. ನೀರಿನ ವ್ಯವಸ್ಥೆ ಅಂದ್ರೆ ಸರ್ ಒಂದು 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 ಬಕೆಟ್ ಇಟ್ಬಿಟ್ಟು ಅಲ್ಲಿ ನೀರು ತಗೊಂಡೋಗಿ ಮಕ್ಳಿಗೆ ಕಲ್ಸಿರೋ ಸಾಕು ಸರ್. ಬಾತ್ರೂಮ್ ಎಲ್ಲವೂ ಚೆನ್ನಾಗಿದ್ದಾವೆ, ಟಾಯ್ಲೆಟ್ ರೂಮ್ ಎಲ್ಲ ಚೆನ್ನಾಗಿದ್ದಾವೆ. ಮಕ್ಳು ಸರ್ ಮತ್ತೆ ಸ್ಕೂಲ್ ಏನು ಒಂದು 7ನೇ ಕ್ಲಾಸ್ ಮಕ್ಳಿಗೆ ಸಮೇತ ಒಂದು ಅಕ್ಷರ ಓದೋದಕ್ಕೆ ಬರಲ್ಲ.
ಏನ್ ಮಾಡ್ತಾರ ಸರ್ ಅಧಿಕಾರಿಗಳು? ನಾವೆಲ್ಲ ಸರ್ ಕಂಪ್ಲೇಂಟ್ ಈ ಶೌಚಾಲಯದ ಬಗ್ಗೆ ಬಿಒ ಗಮನಕ್ಕೆ ತರಲಿಲ್ವಾ ಸರ್? ಸರ್ ಎಲ್ಲಾ ಇದಕ್ಕೂ ಗಮನ ಕೊಟ್ಟಿದ್ದೀವಿ ಸರ್, ಅರ್ಜಿ ಕೊಟ್ಟಿದ್ದೀವಿ ಸರ್. ನಾನು ಸ್ವಂತ ಏನ್ ಮಾಡಕ್ ಆಗಲ್ಲ ಸರ್, ನಾನು ಬಡವನೇ. ನಾನು ಏನ್ ಮಾಡ್ಬೋದು, ಮೇಲಧಿಕಾರಿಗೆ ಅರ್ಜಿ ಹಾಕ್ಬೋದು, ಅರ್ಜಿ ಹಾಕ್ಸಿದ್ದೀನಿ ಸರ್. ನಾನು ನೀರಿನ ವ್ಯವಸ್ಥೆ ಬೇಕು, ಬೋರ್ ಹಾಕ್ಸಿದಾರೆ ಸರ್, ಅದಕ್ಕೊಂದು ಮೋಟರ್ ಪಂಪ್ ಹಾಕಿರೋ ಸಾಕು ಸರ್, ಇನ್ನೊಂದು ಎಲ್ಲ ನೀರಿನ ವ್ಯವಸ್ಥೆ ಆಗುತ್ತೆ. ಅಲ್ಲಿ ಟಾಯ್ಲೆಟ್ ರೂಮ್ ಎಲ್ಲ ಚೆನ್ನಾಗಿದೆ ಸರ್, ನೀರಿನ ವ್ಯವಸ್ಥೆ ಇಲ್ಲ, ವಾಟರ್ದು ಸಿಂಟ್ಯಾಕ್ಸ್ ಇದೆ, ಅದು ಇಲ್ಲ. ಏನಾಯ್ತು ಅದು ಸಿಂಟ್ಯಾಕ್ಸ್? ಗೊತ್ತಿಲ್ಲ ಸರ್, ದೊಡ್ಡದಾಗಿದೆ ಸರ್, ದೊಡ್ಡದಾಗಿದೆ. ಮಕ್ಕಳು ಕುಡಿಯಕ್ ನೀರಿಲ್ಲ ಸರ್, ಮೇಲಾಗಿ ಇಷ್ಟೊಂದು ದೊಡ್ಡ ಊರಲ್ಲಿ. ದಯವಿಟ್ಟು ಬಿಒ ಆಫೀಸರ್ ಕೇಳ್ಕೊಳ್ಳೋದು ಒಂದೇ, ವಾಟರ್ ಇಲ್ಲ ಸರ್, ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಡಿ. ನಾವು ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನಾಗಿ ಇಲ್ಲಿ ಕೂರ್ಸಿದ ಮೇಲೆ ನಮಗೊಂದು ಬೆಲೆ ಇಲ್ವಾ? ನಾವು ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಅಡಿಗೆ ಎಲ್ಲ ಹೇಗೆ ಮಾಡಿ? ಇಲ್ಲ ಸರ್, ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ. ಅಲ್ಲ, ನಾವು ಎಸ್ ಟಿ ಎಂ ಸಿ ಅಧ್ಯಕ್ಷರು ಅಂತ ಮಾಡಿ ಕುಂದ್ರಿಸಿದ ಮೇಲೆ ಬಿ ವಿ ಸರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಲ್ಲ, ನಮಗೊಂದು ಏನು ಇಲ್ವಾ? ಒಂದು ಗಂಟೆ ಹೋಗಿ ಹೆಂಗ್ ಮಾಡೋದ ಸರ್? ಅಧಿಕಾರ ನಾಲ್ಕೂವರೆಗೆ ಬಂದಿದ್ದಾರೆ, ಅವ್ರು ಕುಂಡಿಸ್ಕೊಂಡು ಮಾತಾಡ್ಸಿದ್ದಾರೆ. ಓಕೆನಾ? ಅವ್ರು ಹೇಳಿದ್ರು ಬಿಒ ಸರ್, ನಾನೇ ಬಂದು ಖುದ್ದಾಗಿ ಪಾಠ ಮಾಡೋದು ನೋಡ್ಬಿಟ್ಟು ರಿನಿವಲ್ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಅಂದವ್ರು ನಾಲ್ಕು ದಿನ ಆಯ್ತು ಸರ್, ಒಬ್ರು ಬಂದಿಲ್ಲ, ಒಬ್ರು ಬಂದಿಲ್ಲ. ಈಗ ಎಷ್ಟ್ ಜನ ಇದಾರೆ ಇಲ್ಲಿ ಸರ್? ಇಲ್ಲಿ ಆರ್ ಜನ ಇದಾರೆ ಸರ್, ಅದ್ರಲ್ಲಿ ಇಬ್ಬರು ರಿಲೀವ್ ಆಗಿದ್ದಾರೆ. ಇಲ್ಲ, ಎಂಟು ಇರೋದು, ಆರು ರಿಲೀವ್, ಎರಡು ರಿಲೀವ್ ಆಗಿದೆ ಸರ್. ಅದ್ರಲ್ಲಿ ಇಬ್ಬರು ನಲಿಕಲಿಗೆ ಬೇಕು ಸರ್, ಅದ್ರಲ್ಲಿ 40 ಜನ ಇದಾರೆ ಮಾಸ್ಟರ್ ರಿಲೀವ್ ಆಗಿರೋ ಸರ್. ಈಗ ಇಲ್ಲಿ ಬೇಕಾಗಿರೋದು ಹಿಂದಿ ಮಾಸ್ಟರ್ ಸರ್, ಅಲ್ಲಿ ಹಿಂದಿ ಮಾಸ್ಟರ್ ತಗೊಂಡು ಬೇರೆ ಕಡೆ ಹಾಕಿದ್ದಾರೆ. ಡಬ್ಲ್ಯೂಸಿ ಮಾಸ್ಟರ್ ಯಾರು ಇಲ್ಲ, ಯಾರು ಇಲ್ಲ. ಯಾರು ಬರ್ತೈತೆ ಅಂದ್ರೆ ಬೇಕಾದ್ರೆ ಇರ್ಲಿ ಇವ್ರೇನೆ. ಇವ್ರು ಯಾರು ಹಿಂದಿ ಮಾಡ್ತೀವಿ ಅಂದ್ರೆ ಇವ್ರು ಇರ್ಲಿ, ತೊಂದ್ರೆ ಇಲ್ಲ. ಇವ್ರು ಯಾರು ಒಂದು ಹಿಂದಿ ಸಬ್ಜೆಕ್ಟ್ ಮಾಡ್ತೀವಿ, ಪಾಠ ಮಾಡೋ ಟೀಚರ್ಸ್ ಏಳನೇ ಕ್ಲಾಸ್ ಮೇಲೆ ಯಾರನ್ನ ಕರೀರಿ? ಒಂದು ಕನ್ನಡ ಓದ್ರಿ, ಕನ್ನಡ ಬರಲ್ಲ ಸರ್, ಬರಲ್ಲ ಸರ್, ಕನ್ನಡ ಓದ ಬರಲ್ಲ. ಇಲ್ಲಿ ಪಾಠ ಮಾಡ್ತೀವಿ, ಅಲ್ಲಿ ಹೋಗಿ ಈಜಾಡ್ತೀರಿ, ಏನೋ ತೊಂದರೆ ನಮ್ಮ ಮಕ್ಕಳಿಗೆ. ಯಾರು ಜವಾಬ್ದಾರಿ ಆಗ್ತಾರೆ ಎದ್ದು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ಊರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮೊನ್ನೆ ನೋಡಿದೀವಿ ಸರ್, 10:30 ಬಸ್ ಬರುತ್ತೆ, 10:30 10:20 ಬೆಲ್ ಹೊಡಿಯೋದು ಇಲ್ಲಿ, 10:30 ಕೆಲವು ಟೀಚರ್ಸ್ ಹೇಳಿದ್ದಾರೆ. ಮಕ್ಳು ಎಷ್ಟು ಗಂಟೆಗೆ ಬರ್ಬೋದು? 11 ಬರ್ಬೋದು ತಾನೆ? 10:20 ರೂಲ್ ಸಿಕ್ತಿದೆ, ಇಕ್ಕಿದಾರೆ. 10:30 10:30 ಬಂದ್ರೆ 10:20 ಬರೋದೇನ್ ತಪ್ಪ? 10:20 ಬೆಲ್ ಹೊಡಿತಾನೆ? 10:20 ಒಳಗಡೆ ಎಲ್ಲ ಗೇಟ್ ಅಲ್ಲಿ ಇರ್ಬೇಕು. ಅಂತದ್ರಲ್ಲಿ 10:30 ಬಂದ್ರೆ ಇವ್ರ ಸ್ಟೂಡೆಂಟ್ಗಳೆಲ್ಲ 10:30 11 ಬರ್ಲಿ ಹೇಳು. ಏನ್ ಸರ್ ಹಂಗ್ ನಡೆಯುತ್ತಾ? ಕಾನೂನು ರೂಲ್ಸ್ ಫಾಲೋ ಮಾಡ್ಬೇಕು ಸರ್, ಇರೋದೇ ಫಾಲೋ ಮಾಡಕ್ಕೆ. ಫಾಲೋ ಮಾಡಕ್ ಬಂದು ಮ್ಯಾನೇಜ್ ಮಾಡಬೇಕು. ಬೆಳಿಗ್ಗೆ 70 ಜನ ಹುಡುಗರು ಬಂದ್ರೆ ಮಧ್ಯಾಹ್ನ 30 ಜನ ಇರೋದು ಅಷ್ಟೇ ಇರೋದು ಅಷ್ಟೇ ಸರ್. ಸರ್ ಈಗ ಶೀಟ್ಸ್ ಹಾಕ್ಸಿದ್ರಲ್ಲ, ಅದು ಜಡ್ಪಿಯಿಂದ ಅವೆಲ್ಲ ಎಲ್ಲ ಆರೋಗ್ಯದ ಅಲ್ಲಿ ನಾವು ಹಾಕ್ಸಿರೋದಲ್ಲ, ಯಾರಲ್ಲ ಅದು ಇನ್ಸ್ಪೆಕ್ಷನ್ ಮಾಡಿ ಸರಿಯಾಗಿ ಹಾಕಿದ್ರೆ? ಸರ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ಇಂಜಿನಿಯರ್ ಫೋನ್ ಮಾಡಿದ್ದೀನಿ ಸರ್, ಫೋನ್ ಮಾಡಿದ್ದೀನಿ. ಅವ್ರನ್ನ ಕೇಳಿದ್ರೆ ನಾನು ಬಿಲ್ ಆಗೈತೆ ಮುಗಿತು ಅಂತ ಇವ್ರು ಅಂತಾರೆ. ಯಾರಿಗೆ ಬಿಲ್ ಆಗಿದೆ ಸರ್? ಕಾಂಟ್ರಾಕ್ಟರ್. ನೇಮ್ ಹೇಳು. ಕಾಂಟ್ರಾಕ್ಟರ್ ನೇಮ್ ಗೊತ್ತಿಲ್ಲ, ಕಾಂಟ್ರಾಕ್ಟರ್. ಅವ್ರವ್ರು ನಮಗೆ ಬಿಲ್ ಆಗಿದೆ, ಮಾಡಿಸ್ತೀವಿ ಅಂತ ಒಂದು ತಿಂಗಳಿಂದ ಹೇಳ್ತಿದ್ದಾರೆ ಸರ್, ಆಗಿಲ್ಲ. ಸೀಟ್ ಎಲ್ಲ ಗಾಳಿಗೆ ಎಗರೋಗಿದಾವೆ ಸರ್. ಬಿಒ ಅವ್ರ ಗಮನಕ್ಕೆ ತರಲಿಲ್ವಾ ಸರ್ ಇದು? ಅದೇ ಮಾಡಿಸ್ತಾ ಇಂಜಿನಿಯರ್ ಗಮನ ಸರ್. ಇಂಜಿನಿಯರಿಂಗ್ ಕಳಪೆ ವರ್ಕ್ ಮಾಡಿದ್ದಾರೆ. ಇಲ್ಲ ಸರ್, ಇಂಜಿನಿಯರ್ ಇನ್ನ ಮೊನ್ನೆ ತಾನೇ ಫೋನ್ ಮಾಡಿದ್ವಿ, ಅವ್ರಿನ್ನ ನಾನು ಮಾಡಿಸ್ಕೊಡ್ತೀನಪ್ಪ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಜಡ್ಪಿ ಯಾರು ಯೂಸಲ್ ಆಗಿದೆ ಸರ್? ಜಡ್ಪಿ ತಾಲೂಕ್ ಪಂಚಾಯತ್ ಜಡ್ಪಿ ಸರ್, ಜಡ್ಪಿಯಿಂದ ಆಗಿರೋ ಸರ್. ಜಡ್ಪಿಯಿಂದ ಸರ್ ಹೇಳಿ ಸರ್. ಮತ್ತೆ ಬೋರ್ ಹಾಕಿದಾರೆ ಸರ್, ಮೋಟರ್ ಪಂಪ್ ಇಲ್ಲ. ಮೋಟರ್ ಪಂಪ್ ಕೊಟ್ಟರೆ ನೀರು ಸಿಕ್ಕಿದೆ? ನೀರು ಸಿಕ್ಕಿದೆ ಸರ್. ಎಷ್ಟು ಇಂಚ್ ಸರ್? 2.5 ನೀರು ಸಿಕ್ಕಿದೆ. ಒಳ್ಳೇದೆ. ಹಾಂ ಸರ್, ಅದಕ್ಕೆ ಮೋಟರ್ ಪಂಪ್ ಕೊಡ್ಸಿದ್ರೆ ನೀರಿನ ವ್ಯವಸ್ಥೆ ಏನು ಭಂಗ ಇರಲ್ಲ ಸರ್, ನೀರಿನ ವ್ಯವಸ್ಥೆ ಎಲ್ಲ ಆಗುತ್ತೆ. ಟಾಯ್ಲೆಟ್ ರೂಮ್ ಆಗುತ್ತೆ ಸರ್, ಟಾಯ್ಲೆಟ್ ರೂಮ್ ನೀರು ಆಗುತ್ತೆ. 3 ಆಗಿದೆ ಸರ್, 3 ಆಗಿದೆ. ಅದ್ರ ಬಗ್ಗೆ ಏನು ಸರ್ ಅರ್ಜಿ ಕೊಟ್ಟಿದ್ದಾರೆ? ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಮೇಲಧಿಕಾರಿಗಳು ದಯವಿಟ್ಟು ತಲೆ ಕೆಡ್ಸ್ಕೊಳಕೋಸ್ಕರ ಒಂದ್ ಏನಾದ್ರು ಮಾಡ್ಕೊಡಿ ಸರ್. ನಮ್ಗೋಸ್ಕರ ಕೇಳ್ತಲ್ಲ ಸರ್, ನಮ್ ಮಕ್ಳಿಗೋಸ್ಕರ ಕೇಳ್ಕೊಂತ ಇದೀವಿ ಅಷ್ಟೇ. ನಮ್ ಗ್ರಾಮ ಚೆನ್ನಾಗಿರ್ಬೇಕು. ನಮ್ಮ ಗೌರ್ಮೆಂಟ್ ಶಾಲೆ ಅಂದ್ರೆ ಇವಾಗ್ಲೂ ಸರ್ ದಯವಿಟ್ಟು ಕೇಳ್ಕೊಂತೀನಿ, ಮಕ್ಳುಗಳೆಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ, ಯಾಕೆ ಅಂದ್ರೆ ಟೀಚರ್ ಸರಿ ಇಲ್ಲ, ಟೀಚಿಂಗ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ. ಅದೇ ಟೀಚಿಂಗು ಟೀಚರ್ಸ್ ಎಲ್ಲ ಸರಿ ಇದ್ರೆ ಎಲ್ಲರೂ ಇಲ್ಲಿಗೆ ಕರ್ಸೋರು ಸರ್. ಫಸ್ಟ್ ನಾವು ಓದ್ಬೇಕಾರೆ ಒಂದು ಕ್ಲಾಸ್ ಅಲ್ಲಿ 100-150 ಜನ ಸ್ಟ್ರೆಂತ್ ಇರ್ತಿದ್ರು. ಇವಾಗ 130 ಜನ ಇಲ್ಲ, ಬರೇ 1-2 ಸೆಮಿಸ್ಟರ್ ಸ್ಟ್ಯಾಂಡರ್ಡ್ ಅವರು 130 ಇಲ್ಲ.
ಏನಾಯ್ತು ಸರ್, ಟೀಚರ್ಸ್ಗೆ ಕ್ರಮ ಕೈಗೊಳ್ಬೇಕು. ಅದಕ್ಕೋಸ್ಕರ ಬಿ ಒ ಆಫೀಸಲ್ಲಿ ನಾನು ದಯವಿಟ್ಟು ಕೇಳ್ಕೊತ ಇದ್ದೀನಿ, ಟೀಚರ್ಸ್ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಳಿ. ಇರೋ ಟೀಚರ್ಸ್ಗಳು ಯಾರು ಬೇಡ ಸರ್ ನಮ್ಗೆ, ಯಾರು ಬೇಡ. ಯಾರಾದ್ರೂ ಹೊಸಬ್ರನ್ನ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನ ಹಾಕಿ ಕೊಡಿ, ಇಲ್ಲಾಂದ್ರೆ ಹಾಕಕ್ ಆಗ್ಲಿಲ್ವಾ? ಲೋಕೇಶ್ ಮೇಸ್ ಇದಾರೆ, ಲೋಕೇಶ್ ಮೇಸ್ ಹಾಕಿ ಅಷ್ಟೇ. ಇವ್ರನ್ನೆಲ್ಲ ತೆಗೆದು ಬಿಡ್ಲೆ, ಲೋಕೇಶ್ ಮೇಸ್ ಹಾಕ್ಲಿ. ಇದೇ ಕೇಳ್ಕೊಂತ ಇರೋದು. ಸರಿ, ನಿಮ್ಮ ಹೆಸರು ಏನಪ್ಪ ಸರ್? ನಮ್ಮ ಹೆಸರು ಚಂದ್ರು ಅಂತೇಳಿ ಹೇಳಿ. ಇದೇ ನಮ್ಮ ಮದ್ದಕ್ನಳ್ಳಿ ಗ್ರಾಮಸ್ಥ, ಇದೇ ಶಾಲೆಯಲ್ಲೇ ನಾನು ಓದಿರೋದು ಸರ್. ನಾವು ಓದ್ಬೇಕಾದ್ರೆ ಎಷ್ಟು ನೀಟಾಗಿ ಇತ್ತು ಶಾಲೆ ಅಂದ್ರೆ, ಒಂದು ಚೂರು ನೋಡಿ ಸರ್, ಸುತ್ತಮುತ್ತ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ, ಬಿಲ್ಡಿಂಗ್ಗಳೆಲ್ಲ ಫುಲ್ ಎಲ್ಲ ಇದಾಗಿದೆ, ಖರಾಬಾಗೋಗಿದ್ದಾವೆ. ಒಂದು ಕಿಟಕಿಗಳಿಲ್ಲ, ಒಂದು ಬಾಗಿಲುಗಳಿಲ್ಲ. ಆ ಕಡೆ ಎಲ್ಲ ಪೂರ್ತಿ ಗಿಡ ಗಂಟೆ ಎಲ್ಲ ಬೆಳೆದಿದೆ, ಕಿಟಕಿಗೆ ಡೋರ್ಗಳು ಒಂದೂ ಇಲ್ಲ. ಹುಡುಗರು ಪಾಠ ಕೂತಿದಾಗ ಅಲ್ಲೇನಾದ್ರು ಒಂದು ಹಾವೇ ಬಂತು, ಏನೇ ಬಂದು ಕಡಿತು. ಮಕ್ಕಳು ಜೀವದ ವ್ಯವಸ್ಥೆ ಬಹಳ ಹಾವುಗಳೆಲ್ಲ ಬಂದು ಸಾಯಿಸಿ ಹೊರಗಡೆ ಬೀಸಾಕಿದೀವಿ ಸರ್ ನಾವ್ ಎಷ್ಟೋ ಸಲ. ಹಂಗಾಗಿ ಗ್ರಾಮಸ್ಥರು ಎಲ್ಲ ಹುಡುಗರು ಪೆಡ್ಡ ಹುಡುಗರೆಲ್ಲ ಬಂದು ಕಿತ್ತಾಕ್ತಾರೆ? ಇಲ್ಲ ಸರ್, ಅದೆಲ್ಲ ಏನು ಸಮಾಜ ಇಲ್ಲ ಸರ್. ಯಾರು ಗ್ರಾಮಸ್ಥರು ಯಾವ್ದೇ ಕಾರಣಕ್ಕೆ ಯಾರು ಒಳಗಡೆ ಬರಲ್ಲ. ಒಂದು ಕಾಂಪೌಂಡ್ ಏನು ಕೇಳಲ್ಲ, ಗಲಾಟೆ ಮಾಡಲ್ಲ, ಸುಮ್ನೆ ನೋಡ್ತಾರೆ. ಎಕ್ಸಾಕ್ಟ್ ನಿನ್ನೆ ಇನ್ನ ಕ್ಲಾಸ್ ರೂಮ್ ಬೀಗ ಹಾಕಿದಾರೆ, ಸ್ಟೂಡೆಂಟ್ ಬೀಗ ಹೊಡೆದಾಕಿರೋದು. ಮೇಸ್ಟ್ಗಳು ಟೀಚರ್ಸ್ ಯಾರಾದ್ರೂ ಕೇಳ್ಬೇಕು ತಾನೇ ಸರ್? ಕೇಳಿಲ್ಲ ಸರ್, ಅದ್ರ ಬಗ್ಗೆ ಕೇಳಿ ಅವ್ರ ಪೇರೆಂಟ್ಸ್ನ ಕರೆಸಿದ್ರೆ ಅದೊಂದು ಮಾತಾಗಿರೋದು, ಅವ್ರಿಗೂ ಒಂದು ಸ್ವಲ್ಪ ಭಯ ಬಂದಿರೋದು. ಇವ್ರು ಕೇಳಿಲ್ಲ ಬಿಡಿ, ಏನಾದ್ರೂ ಹಾಳಾಗೋದ್ರೆ ಚಿಂತೆ ಇಲ್ಲ ಅಂತ. ಟೀಚರ್ಸ್ಗೆ ಜವಾಬ್ದಾರಿ ಸರ್, ಬೇಜವಾಬ್ದಾರಿ ಏನು ತಿಳ್ಕೊಳ್ಳಲ್ಲ. ಈ ರೀತಿ ಇದೆ ನಮ್ಮ ಶಾಲೆ ಪರಿಸ್ಥಿತಿ. ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಯಾರು ಒಂದೊಬ್ರು ಬಂದು ಇಲ್ಲಿ ಪರಿಶೀಲನೆ ಮಾಡಿಲ್ಲ. ಆದಷ್ಟು ಮಕ್ಳಿಗೋಸ್ಕರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ದಯವಿಟ್ಟು ಫಿಲ್ಟರ್ ಬೇರೆ ಕಡೆ ಎಲ್ಲ ನೀರ್ ಸಿಗಲ್ಲ ಅಂತಿದೆ, ಅಲ್ಲಿಗೆಲ್ಲ ಟ್ರೈ ಮಾಡ್ತಾ ಇದಾರೆ ಕಾನೂನುಗಳೆಲ್ಲ ಅಧಿಕಾರಿಗಳೆಲ್ಲ. ಇಲ್ಲಿ ಸಿಗ್ದಿರೋ ನೀರ್ಗಳಿಗೆ ಇದಾಗ್ಲಿಲ್ಲ ಅಂದ್ರೆ ಹೆಂಗೆ ಸರ್? ಒಂದು ಫಿಲ್ಟರ್ ನೀರಿಲ್ಲ ಸರ್, ಶುದ್ಧೀಕರಣ. ಬೇರೆ ಗ್ರಾಮಸ್ಥರು ಹೋದ್ರೆ ಏನಾಗ್ತದೆ ಅಂದ್ರೆ, ಈಗ ನೀರಿನ ಶುದ್ಧ ನೀರಿನ ಘಟಕ ಒಂದೊಂದು ಹಳ್ಳಿಲಿ ಎರಡೆರಡು ಇಟ್ಟಿರ್ತಾರೆ. ಇಷ್ಟು ದೊಡ್ಡ ಗ್ರಾಮಕ್ಕೆ ಒಂದೂ ಇಲ್ಲ ಸರ್ ಇಲ್ಲಿ ನೀರು ಚೆನ್ನಾಗಿ ಸಿಗುತ್ತೆ, ಆದ್ರೆ ನೀರಿನ ಬಳಸ್ಕೊಳ್ಳೋ ರೀತಿ ಚೆನ್ನಾಗಿಲ್ಲ ಇಲ್ಲಿ ಸರ್. ಅದ್ಯಾವ ಪ್ರೈವೇಟ್ ಅಲ್ಲಿ ಒಂದು ಮಾಡಿದ್ರು, ಮಾಡಿದಾಗ ಏನಾಯ್ತು? ಅದು ಸರಿ ಅವೈಟ್ ಬೇಡ, ಗೌರ್ಮೆಂಟ್ ಇದೆ. ಇಲ್ಲ ಗೌರ್ಮೆಂಟ್ ಇಲ್ಲ, ಯಾವ್ದು ಇಲ್ಲ ಇಲ್ಲಿ ಗೌರ್ಮೆಂಟ್ ಮಾಡಿ. ಪ್ರೈವೇಟ್ ಅಲ್ಲಿ ಒಂದು ತಾಲೂಕ್ ಪಂಚಾಯತ್ ಅಧ್ಯಕ್ಷ, ಇದು ಸದಸ್ಯರು ಯಾರಾಗಿದ್ದಾರೆ ಸರ್? ತಾಲೂಕ್ ಪಂಚಾಯತ್ ಸದಸ್ಯರು ಇವರು ರವಿಕುಮಾರ್ ಅಂತ ಹೇಳಿ ಸರ್. ಜಿಲ್ಲಾ ಪಂಚಾಯತ್ ನಮ್ ಗ್ರಾಮಪ್ಪ ರೇಣುಕಮ್ಮ ಅಂತಿದ್ದೆ ತವರೇಕೆರೆ ಸರ್. ಬಂದು ಓಟ್ಗೋಸ್ಕರ ಕೇಳಕ್ ಬಂದಿರೋ ಗೆದ್ದಾಗ ಮದಕ್ನಳ್ಳಿ ಕಡೆ ತಿರುಗೂ ನೋಡಿಲ್ಲ, ಒಂದು ಚರಂಡಿ ನೋಡಿಲ್ಲ ಸರ್. ಇಲ್ಲಿ ನೀರಿಗೂ ನೋಡಿಲ್ಲ, ಓಟ್ ಹಾಕಿರೋ ಸಮೇತ ಯಾರು ಗೆದ್ರು ಅಂತ ಗೊತ್ತಿಲ್ಲ, ಹಂಗ್ ಮಾಡ್ಕೊಂಡಿದ್ದಾರೆ. ಸರ್ ತಮ್ಮ ಹೆಸರು ಸರ್? ಪರಮೇಶ್ ಅಂತ, ಬಿ ಆರ್ ಪಿ ನಾನು. ಬಿ ಆರ್ ಪಿ, ಓಕೆ ಸರ್. ಮಕ್ಳನ್ನ ಯಾಕೆ ಮರದ ಕೆಳಗಡೆ ಕೊಡ್ಸಿದ್ರೆ? ಇವತ್ತು ಸಿ ಆರ್ ಪಿ ಮತ್ತೆ ಎಸ್ ಡಿ ಎಂ ಸಿ ನವರು ನಮಗೆ ಫೋನ್ ಮಾಡಿದ್ರು. ಇಲ್ಲಿ ಟೀಚರ್ಸು ಇಬ್ಬರನ್ನ ಡೆಪ್ಯುಟೇಷನ್ ಮಾಡಿದರು. ಸೊ ಇಲ್ಲಿ 8 ಜನ ಶಿಕ್ಷಕರಿದ್ದಾರೆ, ಈಗ 6 ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 123 ಮಕ್ಕಳ ಸಂಖ್ಯೆ ಇದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 2 ಹೆಚ್ಚುವರಿ ಇದ್ದಾರೆ ಶಿಕ್ಷಕರು. ತಾಲೂಕಿನಲ್ಲಿ 150 ಜನ ಶಿಕ್ಷಕರದು ಕೊರತೆ ಇದೆ. ಹಾಗಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿದೆ. ನಿಯೋಜನೆ ಮಾಡಿರೋಂಥ ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ, ಅಲ್ಲಿ ಕೇವಲ 6 ಜನ ಶಿಕ್ಷಕರು ಮಾತ್ರ ಇದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಈಗ ಇಲ್ಲಿ 6 ಜನ ಇದ್ದಾರೆ ಶಿಕ್ಷಕರು. ಈ ಮಕ್ಕಳ ಸಂಖ್ಯೆಗೆ ಇಲಾಖೆ ನಿರ್ದೇಶನದಂತೆ ಕರೆಕ್ಟಾಗಿದೆ, ಸ್ಟ್ರೆಂತ್ಗೆ ತಕ್ಕನಾಗಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದ್ದಾರೆ. ಹಿಂದಿ ಟೀಚರ್ ಇಲ್ಲ ಅಂತ ಹೌದು, ಹಿಂದಿ ಶಿಕ್ಷಕರು ಹೋದ ವರ್ಷ ಹೆಚ್ಚುವರಿ ಆಗಿದ್ರು. ಹಾಗಾಗಿ ನೋಡೋಣ, ಹಿಂದಿ ಶಿಕ್ಷಕರನ್ನ ಮತ್ತೆ ವಾಪಸ್ ಇದು ಮಾಡಲಿಕ್ಕೆ ನಾವು ಬಿ ಒ ಸರ್ ಹತ್ರ ಮಾತಾಡ್ತೀವಿ, ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಮತ್ತೆ ಇದುವರೆಗೂ ಏನು ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳಿದ್ರು, ಕೊಠಡಿಗಳು ಎಲ್ಲ ಬೇರೆ ಇಲಾಖೆನವ್ರು ಮಾಡಿದ್ದಾರೆ. ಅದು ಕೊಠಡಿನ ಸಣ್ಣ ಪುಟ್ಟ ಲೋಪದೋಷಗಳಿದ್ವು, ಈಗ ಬಾಕ್ಲಿಲ್ಲ, ಕಿಟಕಿ ಇಲ್ಲ, ಶೀಟ್ ಹೋಗಿದೆ, ಕಿಟಕಿ ಎಲ್ಲ ಗಿಡಗಂಟೆಗಳೆಲ್ಲ ಸುತ್ತಲೂ ಬೆಳೆದಿವೆ, ಅವುಗಳೆಲ್ಲ ಬರುತ್ತಂತೆ. ಗೊತ್ತಾಯ್ತು, ಒಂಥರ ಭಯಭೀತಿ ವಾತಾವರಣದಲ್ಲಿ ಹುಡುಗರು ಕೂತ್ಕೊಳ್ಳೋ ಪರಿಸ್ಥಿತಿ ಉಂಟಾಗಿದೆ. ಈಗ ಸಣ್ಣ ಪುಟ್ಟ ಬದಲಾವಣೆಗಳು, ಕಿಟಕಿ ಬಾಕ್ಲು ಆ ಹಿಂದೆಗಡೆ ಗಿಡಗಳು ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡ್ರೆ ತರಗತಿ ನಡೆಸಬಹುದು. ನಾನು ಮಾತಾಡ್ತೀನಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಜೊತೆ. ಆಯ್ತು, ಆ ಬಗ್ಗೆ ನಾವು ಖಂಡಿತವಾಗಿ ಕ್ರಮ ಕೈಗೊಳ್ಳೋಣ. ಆಯ್ತು, ಈಗ ಇಲ್ಲಾಂದ್ರೆ ಯಾರು ಟೀಚರ್ಸ್ ಇಲ್ಲಾಂದ್ರೆ ಸರ್, ನಮ್ಮ ಗ್ರಾಮಸ್ಥರು ಬಿ ಎಡ್ ಎಲ್ಲ ಮಾಡಿದ್ದಾರೆ, ಅವರೇ ಪಾಠ ಮಾಡ್ತಾರೆ.
ಶಾಲಾ ಅವಧಿನಲ್ಲಿ ಮೊಬೈಲ್ ಬಳಕೆ ಮಾಡೋದು ಅದು ನಿಷೇಧ. ನಾನು ಈ ಬಗ್ಗೆ ಮುಖ್ಯ ಶಿಕ್ಷಕರ ಜೊತೆ ಮಾತಾಡಿ ಅವ್ರಿಗೆ ಎಲ್ರಿಗೂ ಕೂಡ ಮೆಮೋ ಕೊಟ್ಟು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ತರಗತಿ ಅವಧಿನಲ್ಲಿ ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನ ಹೇಳ್ತೀವಿ, ಅದು ಪಾಲನೆ ಆಗುತ್ತೆ. ಸರ್, ಅದು ಬೋರ್ವೆಲ್ ಕೊರೆದ್ಬಿಟ್ಟು 3 ತಿಂಗಳಾಗಿದೆ, 2.5 ನೀರು ಸಿಕ್ಕಿದೆ ಅಂತ. ಇಲ್ಲಿ ಶೌಚಾಲಯಕ್ಕೆ ನೀರಿಲ್ಲ, ಯಾರಿಗೂ ಶೌಚಾಲಯನೇ ಇಲ್ಲ ಇಲ್ಲಿ. ಇವನ್ ಟೀಚರ್ಸ್ ಇಲ್ಲ, ಹುಡುಗರಿಗೂ ಇಲ್ಲ, ಇದು ಮೂಲಭೂತ ಸೌಕರ್ಯ, ಶೌಚಾಲಯನೇ ಇಲ್ಲ. ಇದಕ್ಕೆ ಏನು ಕ್ರಮ ತಗೊಂಡಿಲ್ಲ? ಇನ್ನೊಂದು ರೂಲ್ಸ್ ಪ್ರಕಾರ ಹೋದ್ರೆ ಮಾಮೂಲಿ ಹುಡುಗರಿಗೆಲ್ಲ ಸರ್ ಅಕ್ಷರ ಬರಲ್ಲ. ಕ್ರೀಡಾಪಟುಗಳು ಆಮೇಲೆ ಒಂದು ಬಾಲ್ ಆಗ್ಲಿ ಒಂದು ಬ್ಯಾಟ್ ಆಗ್ಲಿ ಒಂದು ಏನು ಇಲ್ಲ ಸರ್. ಸುಮ್ನೆ ಯಾಕೆ ಸ್ಕೂಲ್ ಅಂತ ಹುಡುಗರಿಗೆ? ಆಯ್ತು, ಅದು ನಾವು ತರಗತಿವಾರು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಬೋರ್ವೆಲ್ ಗೆ ಮೋಟರ್ ಫಿಕ್ಸ್ ಮಾಡಿ ಪೈಪ್ ಲೈನ್ ಮಾಡಿಕೊಟ್ರೆ ಸಫಿಸಿಯಂಟ್ ನೀರಿದೆ, ಗಿಡಗಳಿಗೂ ನೀರಾಗುತ್ತೆ, ಒಳ್ಳೆ ಪರಿಸರ ಆಗುತ್ತೆ, ಮತ್ತೆ ಟಾಯ್ಲೆಟ್ ನೀರ್ ಆಗುತ್ತೆ. ಮೇನ್ ಕೊರತೆ ಟಾಯ್ಲೆಟ್ ಇದ್ದು ಈಗ ಅದು ಬೋರ್ವೆಲ್ ಜಿಲ್ಲಾ ಪಂಚಾಯತಿಯಿಂದ ಆಗಿದೆ. ನೋಡೋಣ, ನಮ್ಮ ಇಲಾಖೆಯಿಂದ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅವರಿಗೆ ಮಾತಾಡಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇ ಇಲ್ಲಿ ಲತಾ ರವಿಕುಮಾರ್. ಇಲ್ಲಿ ಇಲ್ಲೇ ಬೋರ್ವೆಲ್ ಗೆ ನೀರ್ ಇದಿಲ್ಲ ಅಂದ್ರೆ ಇಲ್ಲ, ಅವ್ರ ಜೊತೆ ಮಾತಾಡ್ತೀವಿ, ಅದು ಆ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ. ಆಮೇಲೆ ಶೌಚಾಲಯದ್ದು ನೀವೇನ್ ಕ್ರಮ ತಗೊಂತೀರಾ? ಇಲ್ಲಿವರೆಗೂ ಏನು ವ್ಯವಸ್ಥೆ ಆಗಿಲ್ಲ. ಇಲ್ಲ, ಎರಡು ರೂಮ್ ಏನೋ ಅವರು ಬಳಕೆಯಲ್ಲಿ ಇಲ್ಲ, ಬಟ್ ಇವತ್ತು ಮುಖ್ಯ ಶಿಕ್ಷಕರಿಗೆ ನಿರ್ದೇಶನ ಕೊಡ್ತೀವಿ. ಒಂದೇ ಸ್ಕೂಲ್ ಕೂತ್ರೆ ಇದು ಮಾಡ್ತಿದಾರೆ. ಮೂರನೇ ಕ್ಲಾಸ್ ನಾಲ್ಕು ಕ್ಲಾಸ್ ಎಲ್ಲ ಕಮೆಂಟ್ ಮಾಡ್ಕೊಂಡು ಪಾಠ ಮಾಡ್ತೀವಿ. ಇಲ್ಲಿ ಸ್ಕೂಲ್ ಹೆಂಗ ವ್ಯವಸ್ಥೆ ಇಲ್ಲ, ಮೇನ್ ಇಂಪಾರ್ಟೆಂಟ್ ಅದೇ. ಆಮೇಲೆ ಅಕ್ಷರ ಬರಲ್ಲ ಆಮೇಲೆ ಸರ್ ಸೊಳ್ಳೆ ಹುಡುಕಾಟ ಏನು ಬರಲ್ಲ. ಇವಾಗ ಸ್ಕೂಲ್ ಅಲ್ಲಿ ಚೆನ್ನಾಗಿ ನೀಟ್ನೆಸ್ ಸ್ವಚ್ಛತೆ ಮೋದಿ ಹೇಳಿದಾರಲ್ಲ ಸರ್, ಸ್ವಚ್ಛ ಭಾರತ್ ಅಂತ ಬುಡ್ಕೊಂಡು ಸಾಯ್ತಾ ಇದಾರೆ. ಅಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲ ಕಸ ಕಡ್ಡಿ ವಿಮಲ್ ಸೂಪರ್ ಎಲ್ಲ ಹಾಕಂತ ಇದಾರೆ, ಅಲ್ಲಲ್ಲೇ ಉಳೋದು. ಅದ್ರ ಬಗ್ಗೆ ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗಿ ಅವ್ರು ಮಾಡೋ ಕೆಲಸಕ್ಕೆ ಹುಡುಗರು ತೊಂದರೆ ಆಗ್ತಾರೆ. ಹುಡುಗರಿಗೋಸ್ಕರ ಮೇಲೆ ಕ್ರೈಮ ಕೈಗೊಳ್ಳೋರು ಅಷ್ಟೇನೆ, ಎಸ್ ಟಿ ಎಂ ಸಿ ನವರು ಈ ಬಗ್ಗೆ ಕ್ರಮ ವಹಿಸ್ಬೇಕು. ಏನಂದ್ರೆ ಈಗ ರಾತ್ರಿ ವೇಳೆ ಇಲ್ಲಿ ಎಲ್ಲ ಬೇರೆ ಪಬ್ಲಿಕ್ ಎಲ್ಲ ಅಧ್ಯಕ್ಷ ಎಲ್ಲ ಬಂದ್ಬಿಡ ಅವ್ರು ಬಿಗ ಹಾಕೊಂಡು ಹೋಗಿದ್ದಾರೆ. ಕೆಲವೇ ಕಾಂಪೌಂಡ್ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಕಾಂಪೌಂಡ್ ಇಲ್ಲ. ನೀವು ಕೊಡೋದು ವರ್ಷಕ್ಕೆ 15,000-18,000 ರೂಪಾಯಿ ಕೊಡ್ತೀರಿ ಸರ್. ಅದಕ್ಕೆ ಒಂದ್ ಕಿಟಕಿ ಬರಲ್ಲ ಸರ್, ಎಷ್ಟು ಎಂ ಸಿ ಮೇಲೆ ಬರಬೇಡ್ರಿ. 18,000 ರೂಪಾಯಿಗೆ ಒಂದ್ ಕಿಟಕಿ ಹಾಕ್ಸೋದಕ್ಕೆ ಆಗಲ್ಲ. ಕಾಂಪೌಂಡ್ ಕಟ್ಸಿ 18,000 ಕೊಟ್ಟು ಒಂದ್ ಬಿಲ್ಡಿಂಗ್ ಕಟ್ಟರೆ ಅಂದ್ರೆ ಆಗಲ್ಲ ಸರ್. ಏನೇ ಪಕ್ಷ ಮಾಡ್ಲಿ, ಹೆಂಗ ನಮ್ಮ ಅಧ್ಯಕ್ಷ ಮುಂದೆ ನಾವು ಖರ್ಚು ಕೈಯಿಂದ ಹಾಕಿ ಮಾಡ್ತೀವಿ ಸರ್. ಏನೇ ಆಗ್ಲಿ ಕೈಯಿಂದ ಹಾಕಿ ಮಾಡ್ಸಿದ್ದೀವಿ. ಕೊಡೋದು 18,000 ರೂಪಾಯಿ ಸರ್. ಬಿಸಿ ಊಟ ಅಂತಾರಲ್ಲ ಸರ್, ನಾನು ಮಿನಿಸ್ಟರ್ ಜಯಚಂದ್ರ ಅವ್ರು ಇರ್ಬೇಕಾದ್ರೇನೆ ಸರ್, ಜಯಚಂದ್ರ ಅವ್ರು ಇರ್ಬೇಕಾದ್ರೇನೆ ಅವ್ರನ್ನ ಒಳ ಕರ್ಕೊಂಬಂದು ಸ್ಟ್ರೈಕ್ ಮಾಡಿ ಒಳ ಕರ್ಕೊಂಬಂದು ಅವ್ರು ಬರೋವರೆಗೂ ಇದ್ದು ಅವ್ರಿಗೆಲ್ಲ ತೋರಿಸಿದ್ದೀನಿ ಸರ್ ಪರಿಸ್ಥಿತಿ. ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೂ ಅರ್ಜಿ ಕೊಟ್ಟಿದ್ದೀವಿ ಸರ್. ಇನ್ನೇನ್ ಮಾಡ್ಬೇಕು ಸರ್, ನನ್ನ ಕೈಯಿಂದ ದುಡ್ಡು ಹಾಕಿ ಮಾಡಲ್ಲ ಸರ್. ಇನ್ನೊಂದು ಇಂಪಾರ್ಟೆಂಟ್, ಬಿಸಿ ಊಟನೇ ತಿನ್ಬೇಡಿ ಅಂತ ಹೇಳ್ತಾ ಇದಾರೆ ಪೇರೆಂಟ್. ಯಾಕೆ ಅಂದ್ರೆ ಅಕ್ಕಿ ಸರಿ ಇಲ್ಲ, ಊಟ ಸರಿ ಚೆನ್ನಾಗಿ ಮಾಡಲ್ಲ. ಅಕ್ಕಿ ಹುಳ ಬರೀ ಅಕ್ಕಿಯಲ್ಲಿ ಹುಳ ಇರುತ್ತೆ. ಚೆಕ್ ಮಾಡ್ಬೇಕು, ಚೆಕ್ ಮಾಡೋ ಅಧಿಕಾರಿನ ಬಿಡಿ ಅಂತ ನಾವು ಕೇಳ್ತಾ ಇದೀವಿ. ಚೆಕಿಂಗ್ ಒಂದ್ಸರಿ ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಶ್ರೀಟಿವಿ ತಂಡ ದೂರವಾಣಿ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯನವರನ್ನು ಸಂಪರ್ಕಿಸಿದಾಗ ವಿನೋದ್ ಅಂತ ಸರ್, ಶ್ರೀ ಟಿವಿಯಿಂದ. ಗುಡ್ ಈವ್ನಿಂಗ್ ಸರ್. ನಾವು ಇವತ್ತು ಶ್ರೀ ಟಿವಿ ತಂಡದವ್ರು ಏನೋ ಪೇರೆಂಟ್ಸ್ ಮತ್ತು ಗ್ರಾಮಸ್ಥರೇನೋ ಮದಾಕ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗೇನೋ ಪಾಠ ಸರಿ ನಡೀತಿಲ್ಲ ಮತ್ತು ಟೀಚರ್ಸ್ ಇಲ್ಲ ಈ ಥರ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಳ್ಸಿದ್ರು. ಅದಕ್ಕೆ ಹೋಗಿದ್ವಿ. ಅಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಶೌಚಾಲಯ ಇಲ್ಲ, ಕುಡಿಯೋ ನೀರಿನಿಲ್ಲ. ಆಮೇಲೆ ಹಿಂದಿ ಟೀಚರ್ ಒಬ್ಬರೇ ಒಬ್ಬರು ಇದ್ರಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಮಕ್ಳಿಗೆ ಹಿಂದಿ ಟೀಚರೇ ಇಲ್ಲ ಅನ್ನೋದೊಂದು. ಆಮೇಲೆ ಶಾಲೆಯಲ್ಲಿ ಶಿಕ್ಷಕರು ಮೊಬೈಲಲ್ಲಿ ಜಾಸ್ತಿ ಕಾಲ ಕಳೀತಾರೆ.
ಅನ್ನೋ ಒಂದು ಇದೊಂದು. ಆಮೇಲೆ ನೂತನವಾಗಿ ನಿರ್ಮಿಸಿದ್ದಾರೆ ಒಂದು ಶೆಡ್ ಶೀಟಲ್ಲಿ ಮಾಡಿರೋದು, ಅದೆಲ್ಲ ಹಾಳಾಗ್ಬಿಟ್ಟಿದೆ. ಆಮೇಲೆ ಕಿಟಕಿ ಆಗಲಿ ಬಾಗಿಲಾಗಲಿ ಇಲ್ಲ ಎಲ್ಲ ಮುರಿದೋಗಿದೆ. ಆಮೇಲೆ ಶಾಲೆ ಸುತ್ತಮುತ್ತ ಪರಿಸರ ಗಿಡಗಂಟುಗಳು ಬೆಳೆದ ಹಾವುಗಳೆಲ್ಲ ಓಡಾಡೋ ಪರಿಸ್ಥಿತಿ ಬಂದಿದೆ. ಸುತ್ತಮುತ್ತಲ ಪರಿಸರ ಚೆನ್ನಾಗಿ ಇಷ್ಟು ತೊಂದರೆಗಳನ್ನ ಹೇಳಿದ್ರು, ಅದ್ರ ಬಗ್ಗೆ ತಮ್ಮನ್ನು ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ ಸರ್. ಸರ್ ನಮಸ್ಕಾರ ಸರ್, ಈಗ ನಾನು ಈಗ ಇದು ಗಮನಕ್ಕೆ ಬಂದ ಸರ್, ಇದು ನಾನು ಇವತ್ತು ರಜೆ ಇದ್ದೆ ಸರ್ ಇವತ್ತು. ಓಕೆ ಸರ್, ನಾನು ನಮ್ಮ ಇವತ್ತು ಇ ಸಿ ಓ ಮತ್ತು ಸಿ ಆರ್ ಪಿ ಮತ್ತು ಬಿ ಆರ್ ಪಿ ನಮ್ಮ ದೊಡ್ಡಯ್ಯ ಪರಮೇಶ್ ಚಂದ್ರಶೇಖರ್ ಅಲ್ಲಿ ಕಳಿಸ್ಕೊಟ್ಟಿದ್ದೆ ಸರ್. ಅಲ್ಲಿ ಅಲ್ಲಿ ಎಲ್ಲ ಸಮಸ್ಯೆಗಳನ್ನು ಆಲಿಸಿದ್ದನ್ನು. ಈಗ ಟೀಚರ್ಸ್ ಮೊಬೈಲ್ಗಳು ಮಾತಾಡಬಾರ್ದು, ಒಂದು. ಎರಡನೇದು ರಿಪೇರಿ ಅಥವಾ ಶೌಚಾಲಯ, ಅದು ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕೆಲವು ಎಲ್ಲೆಲ್ಲಿ ಇಡೀ ತಾಲೂಕಿನಲ್ಲಿ ಪಟ್ಟಿ ಮಾಡಿ ನಮ್ಮ ಇಲಾಖೆ ಗಮನಕ್ಕೆ ತಂದಿದ್ದೆ ಸರ್, ಅದು ಪಟ್ಟಿ ಮಾಡಿ. ಒಂದು ಸರ್. ಆಮೇಲೆ ಟೀಚರ್ಸ್ ಅಲ್ಲಿ ಇನ್ನು 123 ಮಕ್ಕಳು ಅದ್ರ ಅಲ್ಲಿ 8 ಜನ ಟೀಚರ್ಸ್ ಇದ್ರಲ್ಲ, ಒಂದಿಬ್ಬರನ್ನ ಡೆಪ್ಟೇಷನ್ ಮಾಡಿದ್ವಿ ಸರ್ ಅಲ್ಲಿ. ಅವು ಅಲ್ಲಿ ಹಿಂದಿ ಟೀಚರು ಅಂತ ವಾಪಸ್ ಕಳಿಸಿ ಅಂತ ಕೇಳ್ತಾರೆ. ಹೌದಾ? ಇಲ್ಲ ಇಲ್ಲ, ಹೌದು ಸರ್. ನಾನು ಬೆಳಿಗ್ಗೆ ನಾನು ಭೇಟಿ ಕೊಡ್ತೀನಿ ಸರ್, ಬೆಳಿಗ್ಗೆ ನಾನು ಬೆಳಿಗ್ಗೆ 9 ಗಂಟೆಗೆ ಭೇಟಿ ಕೊಡ್ತೀನಿ ಸರ್. ಅಲ್ಲಿ ನಮ್ಮ ಭೇಟಿ ಕೊಟ್ಟು ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀನಿ ಸರ್. ಅಲ್ಲಿ ಕೆಲವು ನಮಗೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಸರ್ ಆಕ್ಚುಲಿ. ಆಮೇಲೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಪರ್ಮಿಷನ್ ಎಲ್ಲ ವಾಟ್ಸಪ್ ಬೇಕಂತ, ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗಿರೋದು ಅದೆಲ್ಲ ಇದಾಗಿತ್ತು ತೋರ್ತಿರೋದು ಮಾಡ್ತಿರೋದು ನನಗೆ ಬೇಸರ ಆಯ್ತು ಸರ್. ನೋಡಿ ಅದನ್ನ ಅದನ್ನ ಗಮನಕ್ಕೆ ತಂದ ಸರ್ ಆಕ್ಚುಲಿ ಎಲ್ಲ ಹೇಳಿದೆ ಅಲ್ಲೇ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಟೀಚರ್ಸ್ ಬಗ್ಗೆ ಎಲ್ಲ ಹೇಳಿದೆ. ನಾನು ಅದನ್ನ ಏನು ನಿಯಮನ ಏನಂತ ಕ್ರಮ ಕೈಗೊಳ್ತೀನಿ ಸರ್. ಕೆಲವು ಟೀಚರ್ಸ್ ಸ್ವಲ್ಪ ಅವ್ರು ಸ್ಟ್ರಿಕ್ಟ್ ಆಗಿ ನಾನು ಅವ್ರು ವಾರ್ನ್ ಮಾಡಿ ಬೆಳಿಗ್ಗೆ ಬರ್ತೀನಿ ಸರ್ ಅದನ್ನ. ಆಮೇಲೆ ಅಲ್ಲಿ ಟೀಚರ್ಸ್ ವಾಪಸ್ ಕರೆಸಿ ಅದನ್ನ ಸೆಟ್ಔಟ್ ಮಾಡ್ತೀನಿ ಸರ್. ಆಮೇಲೆ ಅವರು ಎಸ್ ಡಿ ಎಂ ಸರ್ ಬಂದಿದ್ದೆ ಸರ್, ನನ್ನ ಹತ್ರ ಬಂದ್ರು. ಪಾಪ ನಾನು ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಇರೋದ್ರಿಂದ ಎಷ್ಟು ಬಿಜಿ ಇದ್ರಿಂದ ಹೋಗಕ್ಕಾಗಿರ್ಲ ಪಾಪ, ಅದೇ ಒಂದು ನನಗೆ ಇದಾಗ್ತದ. ನಾಳೆ ನಾಳೆ ಭೇಟಿ ಕೊಡ್ತೀನಿ ಸರ್, ಭೇಟಿ ಕೊಟ್ಟು ಅದನ್ನ ಸಾಲ್ವ್ ಮಾಡ್ತೀನಿ ಸರ್. ಸಾಲ್ವ್ ಮಾಡಿ ಅದನ್ನ ಸೆಟ್ಔಟ್ ಮಾಡ್ತೀನಿ ಸರ್. ಮುಖ್ಯವಾಗಿ ಅಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ಶಿರಾ ತಾಲೂಕು ರೈತ ಸಂಘದಿಂದ ಸಾಲ ತೀರುವಳಿಗಾಗಿ ರೈತರಿಗೆ ಬ್ಯಾಂಕ್ ನೋಟಿಸ್ ನೀಡಿದ್ದನ್ನು ಖಂಡಿಸಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಮುಂದೆ ಪ್ರತಿಭಟಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳವಳಿಗೆ, ರೈತರ ಎಲ್ಲ ಕೃಷಿ ಸಾಲಗಳು, ರೈತರ ಎಲ್ಲ ಕೃಷಿ ಸಾಲಗಳು, ಬ್ಯಾಂಕ್ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸಿರಾ ತಾಲೂಕು ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹೋರಾಟಕ್ಕೆ, ರೈತ ಚಳವಳಿಗೆ ಧನಂಜಯ ಆರಾಧ್ಯ, ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ. ಇವತ್ತೇನು ಸಿರಾ ತಾಲೂಕಿನ ಕಾವೇರಿ ಬ್ಯಾಂಕ್ನವರು ಸಿರಾ ತಾಲೂಕಿನ ರೈತರಿಗೆ ನೋಟಿಸನ್ನು ಕೊಟ್ಟು ನಿಮ್ಮ ಟ್ರ್ಯಾಕ್ಟರ್ ಸಾಲಕ್ಕೆ ಟ್ರ್ಯಾಕ್ಟರನ್ನು ಜಪ್ತಿ ಮಾಡ್ತೀವಿ, ಭೂಮಿಯನ್ನು ಹರಾಜು ಮಾಡ್ತೀವಿ ಅಂಥೇಳಿ ಊರಲ್ಲಿ ಹೋಗಿ ಸುಮಾರು 26 ರೈತರನ್ನ ಬೆದಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಕೂಡಲೇ ನಿಲ್ಲಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಈಗಾಗಲೇ ಅವರಿಗೆ ಕಾನೂನಿನ ಪರಿಜ್ಞಾನ ಇರಬೇಕು. ಬ್ಯಾಂಕ್ ಅಧಿಕಾರಿಗಳಿಗೆ ಯಾವುದನ್ನು ನಾವು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅಂತೇಳಿ ಇವತ್ತು ಕಾನೂನಲ್ಲಿ ರೈತರ ಏನು ಕೃಷಿ ಉತ್ಪಾದನೆಗೆ ಬೇಕಾದಂಥ ಎಲ್ಲ ಉಪಕರಣಗಳನ್ನ ಜಪ್ತಿ ಮಾಡೋಂಗಿಲ್ಲ. ಮನೆಗೆ ಅವನ ಕುಟುಂಬಕ್ಕೆ ವರ್ಷಕ್ಕೆ ಬೇಕಾದಂಥ ಆಹಾರ ಧಾನ್ಯಗಳನ್ನ ಜಪ್ತಿ ಮಾಡೋಂಗಿಲ್ಲ, ಭೂಮಿನ ಹರಾಜು ಮಾಡೋಂಗಿಲ್ಲ. ಇದರ ಕಾನೂನನ್ನ ಅರಿವಿಟ್ಕೊಂಡು ಅವರು ಮಾತಾಡಬೇಕಾಗ್ತದೆ. ಅದನ್ನ ಬಿಟ್ಟು ನಾನು ಜಪ್ತಿ ಮಾಡ್ತೀನಿ ಹರಾಜು ಮಾಡ್ತೀನಿ ಅಂತ ಹೇಳೋ ಪ್ರಕ್ರಿಯೆನ ಈ ಕೂಡಲೇ ನಿಲ್ಲಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕೆಂತಂದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ರೈತರು ಇವತ್ತು
ಬರಗಾಲಕ್ಕೆ ಸಿಕ್ಕಿ ಸಾಲ ಕಟ್ಟದಲೇ ದಿನನಿತ್ಯ ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ಇವತ್ತು ಸಾವಿಗೆ ಶರಣಾಗ್ತಿದ್ದಾರೆ. ನಮ್ಮ ತಾಲೂಕಲ್ಲಂತೂ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಸಾವಿಗೆ ಶರಣಾಗೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಬ್ಯಾಂಕ್ನವರು ಈ ಥರ ನೋಟಿಸ್ ಕೊಡೋದ್ರಿಂದ ಮನೆ ಕುಟುಂಬದಲ್ಲಿ ಒಂದು ಕಲುಷಿತ ವಾತಾವರಣ, ಮನೋ ವೈಕಲ್ಯ ಉಂಟಾಗಿ ಯಾವ ಕ್ಷಣದಲ್ಲಿ ಯಾರು ಆತ್ಮಹತ್ಯೆಯ ದಿಕ್ಕ ನೀಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತು ಸಾಲ ವಸೂಲಾತಿಯನ್ನು ಮಾಡಬೇಕಾಗ್ತದೆ. ಜೊತೆಗೆ ಸರ್ಕಾರ ಏನು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಆ ಸಾಲ ಮನ್ನಾ ಮಾಡೋಂಥ ಪ್ರಕ್ರಿಯೆನ ಮುಂದುವರಿಸಬೇಕು. ಮತ್ತು ಏನು ಈಗ 2 ಲಕ್ಷ ಸಾಲ ಮನ್ನಾ ಅಂತ ಹೇಳಿದ್ರಲ್ಲಿ ಅದರಲ್ಲಿ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಏನು ಒಬ್ಬ ರೈತ 1-2-3 ಕಡೆ ಸಾಲ ತೊಗೊಂಡಿದ್ರೆ ಒಂದು ಕಡೆ 1.5 ಲಕ್ಷ ತೊಗೊಂಡಿರ್ತಾನೆ, ಒಂದು ಸಹಕಾರಿ ಸಂಘದಲ್ಲಿ 25,000 ತೊಗೊಂಡಿರ್ತಾನೆ, ಅಥವಾ DCCI ಬ್ಯಾಂಕಲ್ಲಿ 25,000 ತೊಗೊಂಡಿರ್ತಾನೆ. ಸರ್ಕಾರ ಮನ್ನಾ ಅಂಥೇಳಿ 25,000 ಮನ್ನಾ ಮಾಡಿಬಿಟ್ಟು ಉಳಿದಿದ್ದ 75,000 1,75,000 ಮನ್ನಾ ಮಾಡೋದಕ್ಕೆ ಹೋಗಿಲ್ಲ. ಈ ಥರದ ಹಲವಾರು ಉದಾಹರಣೆಗಳು ನಮ್ಮ ತಾಲೂಕಲ್ಲಿ ಎಲ್ಲ ಕಡೆಯೂ ಕಾಣ್ತಿದೆ. ಈ ದ್ವಂದ್ವನ ನಿವಾರಣೆ ಮಾಡಬೇಕು. ಏನು ಅವ್ರ ಮಾತಿಗೆ ಭದ್ರಾಗಿ 2 ವರ್ಷದವರೆಗೂ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಮನ್ನಾ ಮಾಡಬೇಕು. ಹಾಗೆ ಏನೀಗ 2009 ಅಂತ ಹೇಳಿದ್ದಾರೆ, 2000 ಆಚೆಗೆ ತೊಗೊಂಡಿರೋಂಥ ರೈತರ ಗತಿ ಏನಾಗಬೇಕು? ಈಗೇನು ಬೋರ್ಸಂದ ಗ್ರಾಮದಲ್ಲಿ ನೋಟಿಸ್ ಇಶ್ಯೂ ಮಾಡಿದರೆ 2006 ಸಾಲಿನಲ್ಲಿ ತೊಗೊಂಡಂಥ ಟ್ರ್ಯಾಕ್ಟರ್ ಸಾಲಗಳು ಇವತ್ತು ವಸೂಲಿಗೆ ಹೊರಟಿದ್ದಾರೆ. ಮತ್ತು ಇವತ್ತು ಟ್ರ್ಯಾಕ್ಟ್ರನ್ನೇ ಆ ದುಸ್ಥಿತಿನಲ್ಲಿಲ್ಲ, ಅದು ವ್ಯವಸಾಯ ಮಾಡಿ ಇವತ್ತು ಸಾಲ ಟ್ರ್ಯಾಕ್ಟ್ರ್ ಉಪಯೋಗಕ್ಕೆ ಬರ್ತಾ ಇಲ್ಲ. ನಾವಿವತ್ತು ಟ್ರ್ಯಾಕ್ಟ್ರ್ ಜಪ್ತಿ ಮಾಡ್ತೀವಿ ಅಂದರೆ 3 ಕಾಸು ಬ್ಯಾಂಕ್ನವ್ರಿಗೆ ಬರೋದಿಲ್ಲ. ಎಂಥ ವಿಪರ್ಯಾಸ ಇದು! ಈ ಥರದ ಒಂದು ಅವೈಜ್ಞಾನಿಕ ಸಾಲ ವಸೂಲಾತಿಯನ್ನು ನಿಲ್ಲಿಸಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಮುಂದುವರಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ಇವತ್ತೇನು ವ್ಯವಸ್ಥಾಪಕರಿದ್ದಾರೆ ಅವರು ತಾವು ಏನು ಇವತ್ತು ಪೋರ್ಸಂದ ಗ್ರಾಮದಲ್ಲಿ ಮಾಡಿದ್ದಾರೆ ಅದನ್ನು ಮುಂದುವರಿಸಿ ಮಾಡಿದು. ಇಡೀ ತಾಲೂಕಲ್ಲಿ ಅವರು ಏನು ಶಾಖೆಗಳಿದೆ ಆ ಶಾಖೆಯಲ್ಲಿರುವಂಥ ಎಲ್ಲ ಬ್ರಾಂಚಸ್ ಮ್ಯಾನೇಜರ್ಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ರೈತರ ಜೊತೆಯಲ್ಲಿ ಭಾಳ ಸೌಹಾರ್ದಯುತವಾಗಿ ನಡೀಬೇಕು. ಮತ್ತು ರೈತರ ಒಂದು ಜೊತೆಯಲ್ಲಿ ಸೇರಿ ಚರ್ಚೆ ಮಾಡಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದರೆ ಬರ ಇದೆ, ರೈತರ ಹತ್ರ ದುಡ್ಡಿಲ್ಲ, ಇವತ್ತು ಬಿತ್ತನೆ ಟೈಮ್, ಇಂಥ ಸಂದರ್ಭದಲ್ಲಿ ನೋಟಿಸ್ ಇಶ್ಯೂ ಮಾಡೋಂಥದ್ದು ಭಾಳ ಅವೈಜ್ಞಾನಿಕವಾದಂಥ ನೀತಿ ಅಂತೇಳಿ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ದೇಶದಲ್ಲಿ ಕೋಟಿ ಕೋಟಿ ಸಾಲ ಮಾಡಿರುವಂಥ ರೈತರು, ದೇಶ ವಾಣಿಜ್ಯೋದ್ಯಮಗಳು ದೇಶ ಬಿಟ್ಟು ಹೋಗಿದ್ದಾರೆ. ಇವತ್ತು ಲಕ್ಷಾಂತರ 1,000,000,000 ರೈತ ವಾಣಿಜ್ಯೋದ್ಯಮಗಳ ಸಾಲ ನಮ್ಮ ಮನ್ನಾ ಆಗಿದೆ. ಕೇವಲ 1,50,000 ಅಥವಾ 5 ಲಕ್ಷ ಸಾಲಕ್ಕೆ ರೈತರ ಮರ್ಯಾದಿನ ಕಳೆಯುವಂಥ ಒಂದು ಇದಕ್ಕೆ ಯಾವ ಬ್ಯಾಂಕ್ಗಳು ಯಾವ ಅಧಿಕಾರಿಗಳು ಹೋಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿನ ಮಾಡ್ತಾ, ಬ್ಯಾಂಕ್ ಅಧಿಕಾರಿಗಳು ಸಹ ಕಾನೂನು ಮೀರಿ ಹೋಗಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಮತ್ತು ಕಾನೂನಿನ ಪರಿಜ್ಞಾನ ಇರಬೇಕಾಗ್ತದೆ. ಯಾವುದೇ ರೈತನ ಹರಾಜು ಜಪ್ತಿ ಈ ಥರದ ವಿಚಾರಗಳಲ್ಲಿ ಅವರು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಆಸ್ತಿ ರಕ್ಷಣೆಗೆ ಪ್ರಾಣ ಕಳೆಯೋದನ್ನು ಬಿಟ್ಟು ಬಂದಂಥ ಯಾವುದೇ ಅಧಿಕಾರಿ ಯಾವುದೇ ಇಲಾಖೆನೇ ಇರ್ಬೋದು ಅವರ ಪ್ರಾಣ ಕಳೆಯೋದನ್ನು ಬಿಟ್ಟು ಕಾನೂನು ಕ್ರಮ ತಗೊಳ್ಳೋಂಥ ಅವಕಾಶ ಕಾನೂನಲ್ಲಿ ಇರ್ತದೆ. ಆದ್ದರಿಂದ ರೈತರಿಗೆ ಈಗಾಗಲೇ ಅದ್ರ ಬಗ್ಗೆ ಜ್ಞಾನ ಇದೆ. ಆದ್ದರಿಂದ ಭಾಳ ಎಚ್ಚೆತ್ತು ಹಳ್ಳಿಯಲ್ಲಿ ಸಾಲ ವಸೂಲಾತಿಯ ದಿಕ್ಕಲ್ಲಿ ಅವರು ಆಲೋಚನೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಬ್ಯಾಂಕ್ ಅಧಿಕಾರಿಗಳಿಗೆ ಒಂದು ಕಿವಿ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಸರ್, ಬೋರ್ ಸಂದರ್ಭದಲ್ಲಿ ಈ ಸಾಲ ವಸತಿ ನೋಟಿಸ್ ಬಂದಿದೆ ಅಂತಾರ, ಅದು ಏನು ಕಾರಣ ನೋಡಿ? ಈ ಈ ಸಾಲ ಇದೇನಾಗಿದೆ, ಈಗ ನಾವು ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳಲ್ಲ ಇದು. ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗಂಥದ್ದು, ನಾವು ಇದನ್ನು 2006-2007 ಕೊಟ್ಟಿರ್ತಕ್ಕಂಥ ಸಾಲಗಳಿಗೆ ವಸೂಲಾತಿ ಪ್ರಕ್ರಿಯೆಯಲ್ಲಿ DRT ಬೆಂಗಳೂರಿನಿಂದ ಬಂದಿರತಕ್ಕಂಥ ನೋಟಿಸ್ಗಳಿವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇವರು ಹೇಳಿದ ಹಾಗೆ ನಮಗೆ ಇದು ಸಾಲ ಮನ್ನಾ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ ಸಾಲಗಳು ಕೂಡ ಇದು. ಯಾಕೆಂದರೆ 2009 ಹಳೆಯದು. ಸೊ ಹಾಗಾಗಿ ಇದು ಬ್ಯಾಂಕ್ನವರು ಮಾಡಿರ್ತಕ್ಕಂಥ ಕ್ರಮ ಅಲ್ಲ, ಇದು DRTಯಿಂದ ಬಂದಿರತಕ್ಕಂಥ ನೋಟಿಸು ಅನ್ನೋದು ಮುಖ್ಯವಾದ ಇದು. ಸೊ ಇದು ಬ್ಯಾಂಕಿನ ವಸೂಲಾತಿ ಕ್ರಮದಲ್ಲೊಂದು ಭಾಗವಾಗಲಿ, ಬ್ಯಾಂಕಿನ ಕ್ರಮ ಅಲ್ಲ ಇದು, ಪ್ರೊಸೆಸ್ಸು. ಸೊ ಹಾಗಾಗಿ ಇವರೆಲ್ಲ ಈಗ ನಮಗೆ ಈಗೆಲ್ಲ ಏನು ಕೊಟ್ಟಿದ್ದಾರೆ, ನಾವು ಇದನ್ನು ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ, ನಾವು ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ಇದ್ರ ಬಗ್ಗೆ ನಾವು ವರದಿನ ಸಲ್ಲಿಸ್ತೇವೆ. ನಾವು ಕೂಡ ರೈತರ ಪರವಾಗಿ ಇದ್ದೇವೆ, ಅವ್ರಿಗೇನು ಯಾವುದು ತೊಂದರೆ ಆಗಲಾರ್ದಾಗೆ ನಾವು ಕೂಡ ರಕ್ಷಣೆ ಮಾಡೋ ನಿಟ್ಟಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಹಾಗೆ ಅವರು ಸಹಕಾರ ನಾವು ಬೇಡ್ತಾ ಸೊ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೇವೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದಿಟ್ಟ ನಾವು ಇವತ್ತು ಸುಮಾರು ನಾನು ತಾಲೂಕು ರೈತ ಸಂಘದ ಸಂಜಮೇಗೌಡ ಅಧ್ಯಕ್ಷರು, ಹೊಸ ಅಧ್ಯಕ್ಷರು, ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಭಾಳ ಅನ್ಯಾಯ ನಡೀತಾ ಐತೆ. ಪ್ರತಿ ಇದೇ ಒಂದೇ ಅಲ್ಲ, ನೀರು ಕರೆಂಟು ನೆಲ ಜಲದಿಟ್ಟ ಹಿಡ್ಕೊಂಡು ಇವತ್ತು ಕೊಪ್ಪರಿ ಅಡಿಕೆ ತೆಂಗೂರು
ಎಲ್ಲದರಲ್ಲೂ ಇವತ್ತು ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಅದೊಂದೇ ಅಂತಲ್ಲ, ಒಂದು ತಾಲೂಕು ಆಫೀಸ್ಗೆ ಹೋಗ್ಲಿ, ಕಿರ್ಕುಳ ಒಂದು ಹೆಬ್ಬಟ್ಟಿಕ್ಕಕ್ಕೆ ಹೋಗ್ಲಿ, ಒಂದು ರೇಷನ್ ಕಾರ್ಡಿಂದ ಆಗಲಿ, ಎಲ್ಲ ಸಮಸ್ಯೆಗಳು ಇವತ್ತು ನಮ್ಮ ಸಿರಾ ತಾಲೂಕಿನಲ್ಲಿ ಸುಮಾರು ಇಲ್ಲಿ ಎಂಥದ್ದು ಬೋರ್ಸಂದ್ರದಲ್ಲಿ 24 ಜನ ರೈತರು ಇವತ್ತು ಆತ್ಮಹತ್ಯೆ ದಾರಿ ಹಿಡಿದವ್ರೆ. ಏನು ಗೊತ್ತಾ, ಇವತ್ತು ಅವರು ಜಪ್ತಿ ಮಾಡಬೇಕಾದ್ರೆ ಇವತ್ತು ಏನು ಮಾಡಬೇಕು, ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಜನ ವಲಸೆ ಹೋಗ್ತಾ ಐತೆ. ಟ್ಯಾಕ್ಟ್ರ್ ಸಾಲ ಕೊಟ್ಟವ್ರೆ, ಇವ್ ನಾವೇ ಕಟ್ಟಲ್ಲ ಅನ್ನಲ್ಲ, ಇಲ್ಲ ಹಂಗೂ ಸಾಲ ಟ್ಯಾಕ್ಟ್ರ್ ತಗೊಂಡೋಗಿ ಸಾಲ ತೀರಿಸ್ಕೊಂಬ್ಳೇಳು, ಮನೆ ಜಪ್ತಿ ಮಾಡ್ತೀನಿ, ಹರಾಜು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅವೆಲ್ಲ ಮಾಡೋದು ಕಾನೂನಿಗೆ ವಿರುದ್ಧ. ಬೇಕಾದ್ರೆ ಇವತ್ತು ಎಲ್ಲಿ ನಮ್ಮ ಸರ್ಕಾರದಲ್ಲಿ ಇವತ್ತು ಹಿಂದೆ ಒಂದು ವರದಿ, ನಮ್ಮ ನಂಜುಂಡಸ್ವಾಮಿಯವರು ಒಂದು ವರದಿ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರನೇ ಹೊಣೆಗಾರರು ಅಂತ ಹೇಳಿದೆ. ಇವತ್ತು ಆ ಥರ ಇವ್ರು ಮಾಡಕ್ಕೆ ಹೋದರೆ ಇವತ್ತು ನಾವು ವಿರುದ್ಧವಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನಾವು ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಭಾಳ ಎಚ್ಚರಿಕೆ ಅಂತ ಹೇಳಿ ನನ್ನ ಎರಡು ಮಾತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.